ಸೊ ಕೃತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಆ ಇವತ್ತಿನ ದಿನ ಒಂದು ಮುಖ್ಯವಾಗಿರೋಂಥ ಪಾಠ ನೋಡೋಣ ಕಳೆದ ಒಂದು ಅನೇಕ ದಿನಗಳಲ್ಲಿ ನಾವು ಅನೇಕ ಮುಖ್ಯವಾಗಿರೋಂಥ ಪಾಠಗಳನ್ನ ವೈಮ್ ಮಾಡಿದ್ರಿ ನೋಡಿದ್ರಿ ಅದರ ಅದಲ್ ಕಳಿಸ್ ನೋಡ್ಬೇಕಂದ್ರೆ ಮುಖ್ಯವಾಗಿ ನಾವು ಈ ಒಂದು ಟಾಪಿಕಲ್ ಸ್ಟಿಡಿಯಲ್ಲಿ ಮೊದಲನೇ ಟಾಪಿಕ್ ನೋಡಿದ್ರಿ ಏಸು ಕುಸು ಹೇಗೆ ನಮ್ಮ ರಕ್ಷಕ ಅಂತ ಸೊ ಈ ಒಂದು ದಿನದಲ್ಲಿ ಇನ್ನೊಂದು ಮುಖ್ಯವಾಗಿರಂತ ಪಠ ನಾವು ಮಾಡೋಣ ನೋಡೋಣ ಏನಪ್ಪಾ ಅದು ಅಂದ್ರೆ ಮೂರು ಲೋಕಗಳು ಇದೇನಿದು ಮೂರು ಲೋಕಗಳು ಅಂತ ನೀವು ಯಾರಿಗೋ ಒಂದು ಪ್ರಶ್ನೆ ಕೇಳ್ದ ಅಂದರೆ ಬೇರೆ ನಂಬಿಕೆ ಬೇರೆ ಧರ್ಮದಲ್ಲಿರೋಂಥ ಜನಗಳಿಗೆ ಇವು ಮಾತ್ರ ಕೇಳ್ದೆ ಹೇಳ್ತಾರೆ ಓಹ್ ಮೂರು ಲೋಕಗಳನ್ನ ಏನು ಏನಂತಂದ್ರೆ ಒಂದು ಪರಲೋಕ ಇನ್ನೊಂದು ಭೂಲೋಕ ಇನ್ನೊಂದು ಪಾತಾಳ್ ಲೋಕ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಇನ್ನ ಕೆಲವು ಜನ ಏನಂದ್ರೆ ಕ್ರೈಸ್ತವರು ಕೂಡ ಇದನ್ನೇ ಏನು ಮಾಡ್ತಾರೆ ನಂಬ್ತಾರೆ ಅದರ ಸೊ ಆದ್ರೆ ಸತ್ಯವೇದ ಏನು ಹೇಳ್ತಾರೆ ಅಂತ ನಾವೇನು ಮಾಡೋಣ ಇವತ್ತು ಈ ಮೂರು ಲೋಕಗಳ ಬಗ್ಗೆ ಏನು ಮಾಡೋಣ ಒಂದು ಓದನ ಅಂದರಾ ಯಾಕಂದ್ರೆ ಬೈಬಲ್ ಅಲ್ಲಿ ಮೂರ್ ಲೋಕ ಬಗ್ಗೆ ಮಾತಾಡ್ತದೆ ಮೊದಲನೇ ಲೋಕ ಅಂತ ಹೇಳ್ತಾರೆ ಎರಡನೇ ಲೋಕ ಅಂತ ಹೇಳ್ತಾರೆ ಮೂರನೇ ಲೋಕ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಸೊ ಮೊದಲೇ ಲೋಕಕ್ಕೆ ಹೆಸರು ಏನಪ್ಪ ಅಂದ್ರೆ ಪೂರ್ವದಲ್ಲಿರೋಂಥ ಲೋಕ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇವಾಗಿರೋಂಥ ಒಂದು ಲೋಕಾನೇ ಬೈಬಲ್ ಹೇಳೋಂಥದ್ದು ಎರಡನೇ ಲೋಕ ಅಂತ ಹೇಳ್ತಾರೆ ಈಗಿರೋ ದುಷ್ಟ ಪ್ರಪಂಚ ಅಂದ ಸತ್ಯವೇದ ಅಲ್ಲಿ ಹೆಸರು ಕರಿತಾರೆ ಆಮೇಲೆ ಏನ್ರಿ ಮೂರನೇ ಲೋಕಕ್ಕೆ ಸತ್ಯವೇದಲ್ಲಿ ಹೇಳೋದೇನಪ್ಪಾ ಅಂದ್ರೆ ಮುಂದೆ ಒಂದು ಯುಗ ಅಥವಾ ಮುಂದೆ ಬರಬೇಕಾಗಿರಂತ ಒಂದು ಸಾಮ್ರಾಜ್ಯ ಅಂತ ಏನ್ ಮಾಡ್ತಾರೆ ಸತ್ಯವೇದ ಹೇಳ್ತಾರೆ ಹೀಗೆ ಮೂರು ಲೋಕಗಳ ಬಗ್ಗೆ ಹೇಳ್ತಾರೆ ಓದನ ನೋಡಿ ವಾಕ್ಯಗಳು ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದರಿಂದ ಆರು ಯಾರಾದರೂ ಸಹೋದರ ಸಹೋದರಿಗಳು ಓದ್ಬೋದಾ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದರಿಂದ ಆರು ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಆದರೆ ವೆರಿ ಗುಡ್ ಥ್ಯಾಂಕ್ ಯು ಸರ್ ನೋಡ್ಬೇಕ್ರೆ ಏನ್ರಿ ನೀರಿನಿಂದ ಆಧಾರಗೊಂಡು ನೀರಿನಿಂದ ಉಂಟಾದಂತ ಆ ಲೋಕವು ಅದರ ಆ ಕಾಲದಲ್ಲಿರಂತ ಭೂಮಿ ಆಕಾಶಗಳು ಆ ನೀರಿಂದಲೇ ಏನಾಯ್ತು ನಾಶ ಆಯ್ತು ಅಂತ ನಾವು ಸತ್ಯವೇದಲ್ಲೇ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ನೋಡ್ಬೇಕಾದ್ರೆ ಏನ್ರೀ ಈ ನೀರಿಂದ ಏನಾಯ್ತು ಅಂತ ಅಲ್ಲಿ ನಾಶ ಆಯ್ತು ಅಂತ ನಾವು ಸತ್ಯವೇದಲ್ಲೇ ಏನ್ ಮಾಡ್ತೀವಿ ನೋಡ್ತೇವರ ಅಂದ್ರೆ ಈ ಮೊದಲನೇ ಲೋಕ ಅದ್ರಲ್ಲಿ ಏನೇಪ ಇತ್ತು ಅಂತಂದ್ರೆ ಒಂದು ಭೂಮಿ ಇತ್ತು ಒಂದು ಆಕಾಶ ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದರ ಆ ಒಂದು ಭೂಮಿ ಒಂದಿತ್ತು ಒಂದು ಆಕಾಶ ಇತ್ತು ಆ ಭೂಮಿ ಒಂದು ಆಕಾಶ ನೋಡ್ಬೇಕಂದ್ರೆ ಒಂದು ಲೋಕವಾಗಿತ್ತು ಅಂತ ನಾವ್ ಮಾಡ್ತೀವಿ ಮಾಡ್ತೀವಿ ನೋಡ್ತೇವರ ಸೊ ಹೀಗೆ ಈ ಮೊದಲನೇ ಲೋಕ ಜಳಪಳಿತು ನಾಶ ಆಯಿತು ಅಂದ್ರೆ ಸತ್ಯವೇದನೆ ಮಾಡ್ತಾ ಹೋಗ್ತೀರಿ ಅಂದ್ರೆ ಪೂರ್ವ ಕಾಲದಲ್ಲಿ ಲೋಕ ಅಂತ ನೋಡ್ತೀರಿ ಸರಿ ನೋಡ ನೋಡಿ ಇದ್ರಿ ಈಗಿರಂತ ಒಂದು ಲೋಕದ ಬಗ್ಗೆ ಗಲಾತಿಯರ್ ಒಂದು ನಾಲ್ಕು ಓದಿ ಗಲಾತಿಯರ್ ಒಂದು ನಾಲ್ಕು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ವೆರಿ ಗುಡ್ ಅಲ್ಲರ ಈಗಿರೋ ದುಷ್ಟ ಪ್ರಪಂಚ ಅಂತ ಏನ್ ಮಾಡ್ತೇವೆ ಅಂದ್ರೆ ಇವಾಗಿರಂತ ಒಂದು ಲೋಕ ಇವಾಗಿರಂತ ಒಂದು ಪ್ರಪಂಚ ಒಳ್ಳೆ ಪ್ರಪಂಚ ರೀ ಇದು ರೀ ದುಷ್ಟ ಪ್ರಪಂಚ ಅಂತ ಏನ್ ಮಾಡ್ತಾರೆ ಸತ್ಯವೇದ ಹೇಳ್ತಾರೆ ಓಕೆನಾ ಸರಿ ಮುಂದೆ ಬರ್ಬೇಕಂತ ಒಂದು ಪ್ರಪಂಚದ ಬಗ್ಗೆ ಓದೋಣ ಲೋಕದ್ ಬಗ್ಗೆ ಇಬ್ರೇಗೆ ಬರ್ತ ಪತ್ರಿಕೆ ಏನ್ರಿ ಎರಡನೇ ಅಧ್ಯಾಯ ಐದನೇ ವಾಕ್ಯ ಓದ್ತೀರಾ ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಮಾಡಲಿಲ್ಲವಲ್ಲ ನೋಡ್ರ ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು ದೇವರೇ ಮಾಡ್ಲವಂತೆ ಅದು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತ ಹೇಳ್ತಾರೆ ಆದ್ರೆ ಮುಂದಣ ಸಾಮ್ರಾಜ್ಯ ಅಂತಿದೆ ಅದನ್ನ ದೇವ್ರೇನ್ ಮಾಡಿಲ್ವಂತೆ ದೇವದೂತರಿಗೆ ಅಧೀನ ಮಾಡಿಲ್ಲಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ ಅದ್ರ ಅಂಗಡಿಯ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಒಂದು ಲೋಕ ಇದೆ ಅಲ್ದರ ಅದಿತ್ತು ಅಲ್ದಾರ ಅದನ್ನ ಅಧೀನದಲ್ಲಿ ಮಾಡಿದ್ರು ಅದೇ ಮುಂದೆ ಬರುವಂತ ಒಂದು ಸಾಮ್ರಾಜ್ಯದಂತೆ ಅದನ್ನ ಏನ್ ಮಾಡಿಲ್ವಂತೆ ಅಲ್ದರ ದೇವದೂತರಿಗೆ ಅಧೀನ ಮಾಡಿಲ್ಲಲ್ಲ ಅಂತ ಹೇಳ್ತಾರೆ ಅಲ್ದರ ಸೊ ಹೀಗೆ ಈ ಮೂರು ಲೋಕದ ಬಗ್ಗೆ ನಮ್ಗೆ ಸತ್ಯವೇದಲ್ಲಿ ಕೊಡ್ತಾರೆ ಅಲ್ರ ಈ ಮೂರ್ ಲೋಕದ ಬಗ್ಗೆ ಒಂದೇ ಅಧ್ಯಾಯದಲ್ಲಿ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಅದರ ಐದರಿಂದ ಇದು ಹದಿಮೂರನೇ ಹಾಕಿದವರೆಗೂ ಈ ಮೂರು ಲೋಕದ ಬಗ್ಗೆ ಡೀಟೇಲ್ಸ್ ಏನ್ ಮಾಡ್ತಾರೆ ನಮ್ಗೆಲ್ಲೇ ಕೊಡ್ತಾರೆ ಅದರ ಮೊದಲನೇ ಲೋಕ ಎರಡನೇ ಲೋಕ ಮೂರನೇ ಲೋಕ ನಾವೇನಪ್ಪ ಮಾಡಂದ್ರೆ ಒಂದೊಂದಾಗೆ ಓದ್ಕೊಂಡ್ ಮೊದಲನೇ ಲೋಕ ಅದಾದ ನಂತರ ಎರಡನೇ ಲೋಕ ಅದಾದ ನಂತರ ಮೂರನೇ ಲೋಕ ನಾವೇನ್ ಮಾಡೋಣ ಓದೋಣ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಈ ಮೊದಲನೇ ಲೋಕ ನಾವೇ ಮಾಡೋಣ ನಾವು ಓದನ ಅಲ್ಲರಾ ಸರಿ ಮೊದಲನೇ ಲೋಕದಲ್ಲಿ ಏನಾಯ್ತು ಅಂತ ನೋಡ್ಬೇಕಾರೆ ನಾವೇನಂತ ನೋಡ್ತೀರಿ ಮೊದಲನೇ ಲೋಕದಲ್ಲಿ ಮೊದಲ್ ಮೊದಲು ಏನ್ ಸೃಷ್ಟಿ ಮಾಡಿದ್ರು ದೇವರು ಅಲ್ವರಾ ನೋಡಿ ಓದನ ಆದಿ ಕಾಂಡ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯ ಓದ್ತೀರಾ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ವೆರಿ ಗುಡ್ ಆದಿಯಲ್ಲಿ ದೇವರು ಏನ್ರಿ ಆಕಾಶವನ್ನು ಭೂಮಿಯನ್ನು ಮಾಡಿದ್ರು ಉಂಟು ಮಾಡೋರು ಭೂಮಿ ಆಕಾಶ ದೇವರು ಏನ್ ಮಾಡುದ್ರಂತೆ ಅಲ್ವೇ ಏನ್ರಿ ಮೊದಲನೇ ಲೋಕದಲ್ಲಿ ಸೃಷ್ಟಿ ಮಾಡಿದ್ರಂತೆ ಅಲ್ವರಾ ಸರಿಯಪ್ಪಾ ಮೊದಲನೇ ದಿನ ದೇವ ಸೃಷ್ಟಿ ಮಾಡಿದ್ದು ಭೂಮಿ ಆಕಾಶ ಅಂತ ಹೇಳ್ತಾರೆ ಸರಿ ಎರಡನೇ ಲೋಕದಲ್ಲಿ ಏನ್ ಸೃಷ್ಟಿ ಮಾಡಿದ್ರು ಓದನ ಆದಿಕಾಂಡ ಒಂದನೇ ಅಧ್ಯಾಯ ಎಂಟನೇ ವಾಕ್ಯ ದೇವರು ಗುಮ್ಮಟಕ್ಕೆ ಆಕಾಶವೆಂದು ಹೆಸರು ಹ್ಮ್ ಹ್ಮ್ ಪೂರ್ತಿ ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಹಾಗೆ ಎರಡನೇ ದಿನವಾಯಿತು ವೆರಿ ಗುಡ್ ಹೀಗೆ ಸಾಯಂಕಾಲವೂ ಪ್ರಾಂತಕಾಲವಾಗಿ ಏನ್ ಎರಡನೇ ದಿನವಾಯ್ತು ಅಂತ ಹೇಳ್ತಾರೆ ಸೊ ಅದಕ್ಕೆ ಏನ್ರೀ ಎರಡನೇ ದಿನದಲ್ಲೂ ದೇವ್ರು ಏನಪ್ಪಾ ಸೃಷ್ಟಿ ಅಂದ್ರೆ ಆಕಾಶನ ಸೃಷ್ಟಿ ಮಾಡಿದಂತೆ ಈ ಇದೇನಪ್ಪಾ ಇದು ಮೊದಲನೇ ದಿನದಲ್ಲಿ ಆಕಾಶ ಸೃಷ್ಟಿ ಮಾಡಿರ್ಬೇಕ್ರೆ ತಿರ್ಗಾ ದೇವ್ರು ಎರಡನೇ ದಿನದಲ್ಲಿ ಏನ್ ಆಕಾಶ ಸೃಷ್ಟಿ ಮಾಡಿದ್ರು ಇದೇನು ದೇವ್ರು ಡಬಲ್ ಆಕ್ಟಿಂಗ್ ಮಾಡ್ತಾವ್ರಾ ಎರಡೆರಡು ಆಕಾಶ ಸೃಷ್ಟಿ ಮಾಡ್ತಾವ್ರಾ ಹಾಗಾದ್ರೆ ಆಕಾಶನ ಏನು ಅಂತ ನಾವೇನ್ ಮಾಡ್ಬೇಕು ನಾವು ನೋಡ್ಬೇಕು ಅಲ್ಲಾರ ನೋಡಿ ಅದಕ್ಕೆ ಯಾರು ಇಂಗ್ಲೀಷ್ ಬೈಬಲ್ ಜೆನಿಸ್ ಒನ್ ಒನ್ ಓದ್ಬೋದಾ ಇಂಗ್ಲಿಷ್ ಬೈಬಲ್ ಯಾರ ಇದ್ಯಾ ಜೆನಿಸಿಸ್ ಒನ್ ಒನ್ ಯಾರೋ ಓದ್ತೀರಾ ಬ್ರದರ್ ಸಿಸ್ಟರ್ಸ್ ದ ಬಿಗಿನಿಂಗ್ ಗಾಡ್ ದ ದ ಹೆವೆನ್ ಅಂಡ್ ವೆರಿ ಗುಡ್ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ ಅಂಡ್ ದರ್ತ್ ಅಂತ ಬರ್ತಾರೆ ಇಲ್ಲಿ ನಮ್ಮ ಕನ್ನಡದ ಬೈಬಲ್ ಆಕಾಶ ಅಂತ ಬರೋದ್ನ ಇಂಗ್ಲಿಷ್ ಅಲ್ಲಿ ಹೆವೆನ್ಸ್ ಅಂತ ದೇವರು ಮೊದಲ ದಿನ ಸೃಷ್ಟಿ ಮಾಡಿದ್ದು ಹೆವೆನ್ ಮತ್ತೆ ಅಲ್ರ ಅಂದ್ರೆ ಏವನ ಏನ್ರಿ ನಮಗೆ ಗೊತ್ತಿರೋಂಗೆ ಅಂತಂದ್ರೆ ಪರಲೋಕ ಅಲ್ವರ ಅಗ್ರ ಏನಪ್ಪಾ ಫಸ್ಟ್ ಪರಲೋಕನ ಸೃಷ್ಟಿ ಮಾಡ್ಕೊಂಡ್ರ ತನಗೆ ಅದ ಅಂತ ಭೂಲೋಕನ ಸೃಷ್ಟಿ ಮಾಡಿದ್ರ ಅಂತಂದ್ರೆ ರೀ ಅಲ್ವರ ಅದಕ್ಕೆ ಇಂಗ್ಲಿಷಲ್ಲಿ ಹೆವೆನ್ಸ್ ಅಂತ ಏನು ಬರ್ತದೋ ಈ ಪದಕ್ಕೆ ನಾವು ಸತ್ಯವೇದ್ದಲ್ಲಿ ನೋಡ್ದ ಅಂತಂದ್ರೆ ಏನ್ರಿ ಏನಪ್ಪಾ ಅರ್ಥ ಬರ್ತದೆ ಅಂತಂದ್ರೆ ಅದಕ್ಕೆ ಮೂರು ಅರ್ಥಗಳೇನತ್ತಿರಲ್ಲಿ ಅಲ್ಲಿ ಬರ್ತದೆ ಏನಪ್ಪಾ ಅದು ಮೂರು ಅರ್ಥಗಳು ಅಂತ ನೋಡ್ದ ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಮೂರು ಅರ್ಥಗಳು ಯಾವ್ದಾವುದು ಅಂತಂದ್ರೆ ಮೊದಲು ನಮ್ಮ ಪರಲೋಕದಲ್ಲಿರೋ ತಂದೆಯ ದೇವರು ಆರು ಇರುವಂತ ಸ್ಥಳ ಅದನ್ನ ಸತ್ಯವೇದಲಿ ಪರಲೋಕ ಅಂತ ಹೇಳ್ತಾರೆ ಯೇಸು ಸೆಲ್ ಕೊಟ್ಟಿಲ್ಲ ಪರಲೋಕದಲ್ಲಿರೋ ನಮ್ಮ ತಂದೆಯೇ ಆ ವಿಚಾಟ್ ಇನ್ ಹೆವೆನ್ ಅಂತ ಹೇಳ್ತಾರಲ್ಲ ಸೊ ಅದು ನಮ್ಮ ದೇವರಿರುವಂಥ ಸ್ಥಳ ಅದು ಒಂದು ಪರಲೋಕೆ ಒಂದು ಹೆಸರು ಅಲ್ಲರ ಒಂದು ನೀತೆ ಅದು ಮೊದಲನೇ ಅರ್ಥ ಆದರೆ ಎರಡನೇ ಒಂದು ಅರ್ಥ ಕೂಡ ಇದೆ ಅಲ್ದರ ಎರಡನೇ ಅರ್ಥ ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಹ ಮಂಡಲ ಏನ್ರಿ ಈ ಒಂದು ಗ್ರಹ ಮಂಡಲ ಇದೆ ಗೊತ್ತಾ ಸೋಲಾರ್ ಸಿಸ್ಟಮು ನಕ್ಷತ್ರಗಳು ಅದರ ಗ್ರಹಗಳಲ್ಲಿ ಇಟ್ಟು ಗೊತ್ತಾ ಇದಕ್ಕೂ ಕೂಡ ಸತ್ಯವೇದದಲ್ಲಿ ಏನ್ರಿ ಹೆವೆನ್ಸ್ ಅಂತ ಹೇಳ್ತಾರೆ ಇದನ್ನ ಕನ್ನಡದಲ್ಲಿ ಆಕಾಶ ಅಂತ ಕರೀತಾರೆ ನೋಡಿ ಓದೋಣ ದಯವಿಟ್ಟು ಯಾರಾದ್ರೂ ಕೀರ್ತನೆ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯನ ಇಂಗ್ಲೀಷಲ್ಲಿ ಓದ್ರಿ ಯಾರಾದ್ರು ಆಮೇಲೆ ಕನ್ನಡದಲ್ಲಿ ಹೋದನಾ

ದೈ ಹ್ಯಾಂಡಿ ವರ್ಕ್ ಅಂತ ಹೇಳ್ತಾರೆ ಹೆವೆನ್ಸ್ ಅಂತ ಹೇಳ್ಬಿಟ್ರು ಹಿಂಗೆ ಹೊಂಗ್ರೆ ಯಾವ ಹೆವೆನ್ಸು ಅದನ್ನೇ ಹೇಳ್ತಾರೆ ಫರ್ಮಮೆಂಟ್ ಅಂತ ಹೇಳ್ತಾರೆ ಇದನ್ನ ಕನ್ನಡದಲ್ಲಿ ಓದಿ ಬದರ್ ಇವಾಗ ವರುಣ್ ಬದರ್ ಓದ್ತಾರೆ ಕನ್ನಡದಲ್ಲಿ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ ನೋಡ್ರ ಆಕಾಶವು ಅಂತ ಅಂದ್ಬಿಟ್ರು ಇದು ಯಾವ ಆಕಾಶ ಅಪ್ಪ ಅಂತಂದ್ರೆ ಮುಂದಕ್ಕೆ ಓದಿ ಬದರ್ ಹಂಗೆ ವರುಣ್ ಬದರ್ ಎಲ್ಲ ಹೇಳ್ತಾರೆ ಹ ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಹ ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು ರಾತ್ರಿಯೂ ರಾತ್ರಿಗೆ ಅರ್ಹುತ್ತಿರುವುದು ಶಬ್ದವಿಲ್ಲ ಮಾತಿಲ್ಲ ಅವುಗಳ ಸ್ವರ ಕೇಳುವುದಿಲ್ಲ ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ ನೋಡ್ರ ಮಾತಿಲ್ಲ ಸದ್ ಅಂತೀರಿ ಆದ್ರೆ ಪ್ರಭುತ್ವವು ಭೂಮಿಯೆಲ್ಲ ಏನಾಗಿದೆಂತೆ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ ಇದು ಯಾವ್ದಪ್ಪ ಯಾವ ಆಕಾಶ ಈ ಆಕಾಶದಲ್ಲಿ ದೇವರ ಮಹಿಮಿನ ಪ್ರಚುರ ಪಡಿಸಿದೆ ಇದ್ಯಾವ್ದು ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿಯ ಸೊಗಳೇ ನಕ್ಷತ್ರ ಮಂಡಲಗಳು ಗ್ರಹಗಳು ಇದಕ್ಕೆ ಮಾತಿಲ್ಲ ಸದ್ದಿಲ್ಲ ರೀ ಅಂದ್ರೆ ಆದ್ರೂ ಕೂಡ ಅದು ಯಾರ ಬಗ್ಗೆ ತಿಳಿಸ್ತಾ ಇದೆ ಅಂದ್ರೆ ಒಬ್ಬ ಸೃಷ್ಟಿ ಕರ್ತಾ ಇದ್ದಾನೆ ಅಂತ ತಿಳಿಸ ನೋಡ್ರಿ ಅದಕ್ಕೆ ನೋಡ್ಬೇಕಾರೆ ಕರ್ತಾನಿ ಪ್ರೀತಿ ಅಂತ ಸೋರಸುಗಳೇ ಇಲ್ಲಿ ಇಲ್ಲಿ ಆಕಾಶ ಅಥವಾ ಹೆವೆನ್ಸ್ ಅಂತ ಹೇಳ್ಬೇಕಾರೆ ಔಟರ್ ಯೂನಿವರ್ಸ್ ಬಗ್ಗೆ ಹೇಳ್ತಾ ಇರೋದು ಹೆವೆನ್ಸ್ ಡಿಕ್ಲೇರ್ ದೈ ಗ್ಲೋರಿ ದ ಫರ್ಮೆಂಟ್ ಹ್ಯಾಂಡಿ ವರ್ಕ್ ಅಂತ ಹೇಳ್ಬೇಕ್ರೆ ಯಾವ್ದ್ರ ಎವೆನ್ಸ್ ಈ ಗ್ರೇಟರ್ ಹೆವೆನ್ ಔಟರ್ ಯೂನಿವರ್ಸ್ ಬಗ್ಗೆ ಹೇಳ್ತಾ ಇರೋದು ಇದು ಕೂಡ ಸತ್ಯವೇ ಅದ್ರಲ್ಲಿ ಹೆವೆನ್ಸ್ ಅಂತಾನೆ ಹೇಳೋದು ದೇವರು ಆದಿಕಾಂಡ ಮೊದಲನೇ ದಿನದಲ್ಲಿ ನೋಡ್ಬೇಕ್ರೆ ಸೃಷ್ಟಿ ಮಾಡಿದ್ದೆ ಈ ಹೆವೆನ್ರಿ ಅಲ್ವರ ಅದಕ್ಕೆ ಅಲ್ವರ ಈ ಒಂದು ಆಕಾಶನ ದೇವರು ಮೊದಲಿನ ದಿನ ಸೃಷ್ಟಿ ಮಾಡಿದ್ರು ಅಲ್ದರ ಇದು ಎರಡನೇ ಅರ್ಥ ಮೂರನೇ ಅರ್ಥ ಇನ್ನೊಂದ್ ಐತರಿ ಅದೇನದು ಅದು ಸ್ವಲ್ಪ ಕ್ಷಣದಲ್ಲಿ ನಿಮ್ಗೆ ನೋಡಿಸ್ತೀನಿ ಏನು ಅಂತ ಓಕೆನಾ ಸರಿ ಈ ತರ ದೇವರು ಈ ಗ್ರಹ ಮಂಡಲಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಏನ್ ಮಾಡಿದ್ರು ಭೂಲೋಕದಲ್ಲಿ ಆದ ಮತ್ತೆ ಮೊದಲನೇ ಮನುಷ್ಯನಾಗಿ ಭೂಲೋಕದಲ್ಲಿ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಈ ಭೂಲೋಕ ಸರ್ವಾಧಿಕಾರ ಏನ್ ಕೊಟ್ಟರು ಕೊಟ್ರು ಆ ಕಾಲದಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಏನ್ ಮಾಡಿದ್ರು ಅವ್ರನ್ನ ಸೃಷ್ಟಿ ಮಾಡಿದ್ರು ಆ ಕಾಲದಲ್ಲಿ ಸ್ತ್ರೀಗಳೆಲ್ಲ ಎಷ್ಟು ಸುಂದರವಾಗಿದ್ರು ಅಂತಂದ್ರೆ ಏನ್ರಿ ಅಷ್ಟೊಂದು ಒಳಪಾಗಿ ಅಷ್ಟೊಂದು ಏನ್ರಿ ಲಕ್ಷಣವಾಗಿನಾಗಿದ್ರು ಅಲ್ಲಿ ಇದ್ರು ಅಲ್ವರ ಆಮೇಲೆ ಆ ಕಾಲದಲ್ಲಿ ಮನುಷ್ಯನ ಆಯಸ್ಸು ಎಷ್ಟಪ್ಪ ನೋಡ್ದ ಅಂದ್ರೆ ಒಂಬೈನೂರ ಮೂವತ್ತು ವರ್ಷ ಒಂಬೈನೂರ ಐವತ್ತು ವರ್ಷ ಒಂಬೈನೂರ ಅರವತ್ತೆರಡು ವರ್ಷ ಎಲ್ಲದಕ್ಕಿಂತ ಅಧಿಕವಾಗಿ ಬದುಕಿದ್ದು ಯಾರಪ್ಪ ಅಂದ್ರೆ ಮೆತುಸಲೇ ಒಂಬೈನೂರ ಅರವತ್ತೊಂಬತ್ತು ವರ್ಷ ಏನಾಗಿದೆ ಅವನು ಬದುಕಿದ್ದ ಅಲ್ದ್ರ ಸರಿ ಮನುಷ್ಯ ಇಷ್ಟು ವರ್ಷ ಬದುಕೋದಿಕ್ಕೆ ಏನು ಕಾರಣ ಏನಾಗಿತ್ತು ಹೇಗೆ ಬದುಕ್ತಾ ಇದ್ರು ಮನುಷ್ಯರು ಅಂತ ನಾವೇನು ಮಾಡೋಣ ನೋಡೋಣ ಅಂದ್ರೆ ಮೊದಲನೇ ಲೋಕ ಸೀಕ್ರೆಟ್ ಏನಪ್ಪ ನೋಡಿ ಮೊದಲಿನಲ್ಲಿ ಎಲ್ಲರೂ ಏನ್ ತಿಂತ ಇದ್ರು ಚಿಕನ್ ಮಟನು ಅದರ ಸಕತ್ತ ಸತ್ಯವೇದ ಏನ್ ಹೇಳ್ತದೆ ಆಹಾರನ ಅಂತ ನಾವು ನೋಡೋಣ ಸತ್ಯವೇದ ಓದೋಣ ಆದಿ ಕಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಅಭಿಷೇಕ್ ಬುದ್ಧರ್ ಓದ್ಬೋದ ಜೆನಿಸಿಸ್ ಒನ್ ಟ್ವೆಂಟಿ ನೈನ್ ಓದ್ತೀನಿ ಮತ್ತು ದೇವರು ಈಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು ಬೀಜವುಳ್ಳ ಎಲ್ಲಾ ಹಣ್ಣು ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ನೋಡ್ರ ಏನಂತ ಆಹಾರಕ್ಕಾಗಿ ಕೊಟ್ಟಿರೋದು ಬೀಜವುಳ್ಳ ಎಲ್ಲಾ ಪೈರುಗಳು ಅಲ್ವ ಏನ್ರಿ ಗಿಡ ಮರಗಳು ಅದನ್ನೇ ದೇವ್ರಿ ಮಾಡಿದ ಆಹಾರಕ್ಕಾಗಿ ಕೊಟ್ಟಿರೋದಂತೆ ಅಲ್ವರ ಹಂಗಂದ್ರೆ ಮನುಷ್ಯನ್ಗೆ ತಿನ್ನೋದಕ್ಕೆ ಕೊಟ್ಟಿರೋಂಥ ಭೋಜನ ಏನಪ್ಪಾ ಅಂದ್ರೆ ಪ್ಯೋರ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ರೀ ನಿಮ್ಮ ಮಾಂಸನ ಅಂತ ಹೇಳಿದ್ಯಾ ಅಂದ್ರೆ ಇಲ್ವೇ ರೀ ದೇವ್ರು ಹೇಳಿದ್ರೆ ಬರೀ ಸಸ್ಯಹಾರಿ ತಿನ್ನು ಕಾಯಿ ಪಲ್ಯ ತರಕಾರಿಗಳೇ ಮಾಡೋದು ತಿನ್ನು ಅಂತ ಹೇಳಿರೋದು ಅಲ್ವರ ಅಂದ್ರೆ ಮೊದಲಿನ ಹೋಗ್ತಲ್ಲಿ ಎಲ್ಲಾ ತಿಂತ ಇದ್ದು ಸಸ್ಯಹಾರಿ ಶರಿಪ್ಪಾ ಮನುಷ್ಯ ಸಸ್ಯಹಾರಿ ಈ ಪ್ರಾಣಿ ಏನ್ ತಿಂತಾಯ್ತೋ ಪ್ರಾಣಿ ಏನ್ ತಿಂತಾಯ್ತ ಯಾರ್ಕರ ಗೊತ್ತಿದ್ಯಾ ಪ್ರಾಣಿ ಏನ್ ತಿಂತಾಯ್ತೋ ಅಂತ ಸೋತರ ಸೋದಿಗಳೇ ಮೊದಲಿನ ಹೋಗ್ತಾ ಪ್ರಾಣಿ ಏನ್ ತಿಂತಾಯ್ತ ಹ ಮಾಂಸ ತಿಂತಾಯ್ತ ಏನ್ ತಿಂತಾಯ್ತ ಹುಲ್ಲು ತಿಂತಾಯ್ತು ಹಾ ಏನಪ್ಪಾ ಸಿಸ್ಟು ಹುಲ್ಲು ಅಂತಾರೆ ಬೈಬಲ್ ಇದೆಯಾ ನೋಡಿ ಆದಿಕಾಂಡ ಒಂದು ಮೂತ್ತು ಆದಿಕೊಂಡನೇದಿ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು ನೋಡ್ರಾ ಏನಂತ ಕೊಟ್ಟಿದ್ದಾರಂತೆ ಎಲ್ಲಾ ಜೀವ ಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಏನಾಗಿ ಕೊಟ್ಟಿದಂತೆ ಹುಲ್ಲನ್ನು ಆಹಾರ ಕೊಟ್ಟಿದ್ದಾರೆ ಅಂದರೆ ಮೊದಲಿನ ಹೋಗ್ತಾ ಸಿಂಹ ಚಿರ್ತೆ ಇವೆಲ್ಲ ಇದ್ವು ಇವೆಲ್ಲ ಏನಪ್ಪ ತಿಂತಾ ಇತ್ತು ಅಂತಂದ್ರೆ ಏನ್ರಿ ಸಸ್ಯಾಹಾರಿ ಮಾಂಸಾಹಾರಿನೇ ಇರಲಿಲ್ಲ ರೀ ಸರಿಪ್ಪ ಹಂಗಾರೆ ಮೊದಲಿನ ಹೋಗ್ತಲ್ಲಿ ಮಳೆ ಐತ ಅಂತ ನೋಡಿದ್ರೆ ಮಳೆ ಬಗ್ಗೆ ಏನು ಹೇಳ್ತಾರೆ ಸತ್ಯವೇದ ಅಲ್ವರ ಆದಿಕಾಂಡದಲ್ಲಿ ಎರಡನೇ ಅಧ್ಯಾಯ ಐದನೇ ವಾಕ್ಯ ಓದೋಣ ಆದಿಕಾಂಡ ಎರಡನೇ ಅಧ್ಯಾಯ ಐದನೇ ವಾಕ್ಯ ಹಾಂ ಯಹೋವ ದೇವರು ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ ಯಾವ ಪಲ್ಯವೂ ಹುಟ್ಟಿರಲಿಲ್ಲ ಯಾಕೆಂದರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ನೋಡ್ರ ಭೂಮಿ ಮೇಲೆ ಮಳೆಯನ್ನು ಸುರಿಸಿರ್ಲುವಂತೆ ಅದಕ್ಕೆ ಎಷ್ಟೋ ಜನ ಮಂಚ ಇರ್ಲ ಅದಕ್ಕೆ ಸುರಿಸಿಲ್ಲ ಅಂತ ಅದ್ರ ರೀ ಅದ್ರ ಆವಾಗಿಂದ ಸುರಿಸದೇ ಇರೋದು ಏನ್ರಿ ಮೊದಲೇ ಲೋಕ ಅಂತ್ಯಾಗ ತನಕ ಸುರಿಸುವಂತೆ ಅದನ್ನ ನಿಮ್ಗೆ ಸ್ವಲ್ಪ ಕ್ಷಣದಲ್ಲಿ ನಿಮಗೆ ಸತ್ಯವಾದಲ್ಲಿ ನೋಡಿಸ್ತೀನಿ ಅಲ್ವ ಅದಕ್ಕೆ ಎಷ್ಟೋ ಜನ ನೋಡ್ತಾರೆ ಈ ವಾಕ್ಯನ ತಪ್ಪಾಗ ಅರ್ಥ ಮಾಡ್ಕೊತ ಬಂದ್ರೆ ಮನುಷ್ಯ ಇರ್ಲಿಲ್ಲ ಅದಕ್ಕೆ ಸುರ್ಸಿರ್ಬೋದು ಆಮೇಲೆ ಮನುಷ್ಯ ಸೃಷ್ಟಿ ಮಾಡಲು ಸುರಿಸ್ಬಿಟ್ಟು ಅಂತ ಇಲ್ಲ ಇಲ್ಲಾರಿ ಹೋಗ್ತಾ ನೋಡ್ತಾ ಮಳೆನೇ ರೀ ಅಲ್ರ ಮನುಷ್ಯ ಇದ್ರು ಸರಿ ಮಳೆ ಏನಾಗ್ಲಿಲ್ಲ ಅಲ್ಲಿ ಇರ್ತಾ ಇಲ್ಲ ಸರಿ ಮತ್ತೆ ಗಿಡ ಮರಗಳ ನೀರು ಹೆಂಗ್ ಬರ್ತಾ ಇತ್ತು ಅದೆಲ್ಲ ಹೆಂಗ್ ಬೆಳಿತಾ ಇತ್ತು ಅಲ್ವರ ನೋಡ್ಬೇಕಾರೆ ಕರ್ತ ನೀತಿ ಅಂತ ಹೇಳಿ ನೆಲದಿಂದ ಏನ್ ಬರ್ತಾ ಇತ್ತು ಮಂಜು ಮಂಜು ಬಂತು ನೆಲವನ್ನೆಲ್ಲ ಏನ್ ಮಾಡ್ತಾ ಇತ್ರಿ ತೋರಿಸ್ತಾ ಇತ್ತು ನೋಡ್ರಿ ಇವಾಗ ಏನ್ರಿ ನಾವ್ ಇರೋದು ಡಿಸೆಂಬರ್ ಕಾಲ ಚಳಿಗಾಲ ಅಲ್ವರಾ ನೀವ್ ಹೊರಗಡೆ ಹೋಗ್ತಾ ಮುಂಜಾನೆ ಹಿಂಗಿರ್ತಾರೆ ಫುಲ್ ಮಂಜು ಕಟ್ಕೊಂಡಿರ್ತಾರೆ ನೋಡ್ರಿ ಅದರ ಎಲೆಗಳ ಮೇಲೆ ನೋಡಿದ್ರೆ ಏನ್ ಇರ್ತಂತೆ ಹನಿಗಳು ಹಂಗೆ ಅಲ್ವರ ಆ ಮಂಜು ಏನ್ರಿ ನೆಲವನ್ನೆಲ್ಲ ಏನ್ ಮಾಡ್ತಾ ಇತ್ತಂತೆ ತೋಯಿಸ್ತಾ ಇತ್ತಂತೆ ಆದಿ ಆದಿಕಾಂಡ ಎರಡನೇ ಅಧ್ಯಾಯ ಆರ್ನೇ ವಾಕ್ಯದಲ್ಲಿ ಕೊಟ್ಟಿದ್ರೆ ಓದಿಂತೀನಿ ಆದಿಕಾಂಡ ಎರಡನೇ ಅಧ್ಯಾಯ ಆರನೇ ವಾಕ್ಯ ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು ನೋಡ್ರ ನೆಲವನ್ನೆಲ್ಲ ಏನ್ ಮಾಡ್ತಾ ಇದ್ದಂತೆ ಅಂದ್ರೆ ಇತ್ತು ಮೊದಲನೇ ಲೋಕದಲ್ಲಿ ಮಳೆ ಇಲ್ಲ ಆದ್ರ ಎಲ್ಲಾರು ಸಸ್ಯಹಾರಿ ಪ್ರಾಣಿಗಳ ದೇಶ ಹೊಟ್ಟೆಗಿತ್ತದೆಲ್ಲ ಏನು ಇಲ್ಲ ಎಲ್ಲಾ ಮನುಷ್ಯ ಸಂತೋಷವಾಗಿದ್ರು ಸುಂದರವಾಗಿದ್ರು ಆಯುಸು ಕೂಡ ಒಂಬೈನೂರು ವರ್ಷ ರೀ ಬಾ 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 ಬೊ ಬಾ ಬಾ ಮನುಷ್ಯ ಎಷ್ಟು ಆರೋಗ್ಯವಾಗಿದ್ದಿರ್ಬೇಕಲ್ಲ ಎಷ್ಟು ಚೆನ್ನಾಗಿತ್ತು ನೋಡೈತಿ ಮೊದಲನೇ ಲೋಕ ಆಗಿರ್ಬೇಕಾರೆ ಈ ಒಂದು ಮೊದಲಿನ ಲೋಕದಲ್ಲಿ ಇನ್ನೊಂದು ಏನ್ ಸೃಷ್ಟಿ ಮಾಡಿದ್ರು ವಿಶೇಷವಾಗಿ ಅಂತ ನೋಡಿದ್ರೆ ಒಂದು ವಿಶೇಷವಾಗಿರ ಕೆಲಸನ ಮಾಡಿದ್ರು ದೇವ್ರು ಏನ್ ಮಾಡಿದ್ರು ಅದನ್ನು ಓದನ ಆದಿಕಂಡ ಒಂದನೇ ಅಧ್ಯಾಯ ಆರರಿಂದ ಎಂಟು ಕೆಂಪು ಬದರ್ ಓದ್ಬೋದ ಕೆಂಪು ರಾಜ ಬುದರ್ ಒಂದನೇ ಅಧ್ಯಾಯ ಆರಿಂದ ಎಂಟು ಓದ್ಬೋದ ಬದರ್ ಕೆಂಪು ಬದರ್ ಲೈನ್ ಇದ್ದೀರಾ ಓಕೆ ಇಮ್ಯಾನ್ಯುಯಲ್ ಬದರ್

ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಹೇಳ್ತಾರೆ ಒಂದು ನಿಮಿಷ ಅರ್ಥ ಮಾಡ್ಕೊಂಡು ಹೋಗ ಏನ್ ಹೇಳ್ತಾರೆ ವಿಸ್ತಾರವಾದ ಗುಮ್ಮಟವನ್ನು ಏನ್ ಮಾಡ್ಲಿ ಉಂಟಾಗಲಿ ಅಂತಂದ್ರಂತೆ ಆ ವಿಸ್ತಾರವಾದ ಗುಮ್ಮಟ ಏನ್ ಮಾಡ್ಬೇಕಂತಂದ್ರೆ ಕೆಳಗಣ ಇರುವಂತ ನೀರುಗಳನ್ನ ಮೇಲೆ ಇರುವಂತ ನೀರುಗಳಿಂದ ವಿಂಗಡಿಸ್ಬೇಕಂತೀರಿ ಅಲ್ವರ ಆಮೇಲೆ ಏನಾಯ್ತು ಕಂಟಿನ್ಯೂ ಮಾಡಿ ಬದ ಕಂಟಿನ್ಯೂ ಮಾಡಿ ಮತ್ತೆ ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿನ ನೀರುಗಳನ್ನು ಅದರ ಮೇಲಿನಿಂದ ನೀರುಗಳಿಂದ ವಿಂಗಡಿಸಿದನು ವಿಸ್ತಾರವಾದ ಗುಂಪಟ ಮಾಡಿ ಆ ಗುಂಪುಟದ ಕೆಳಗಡೆ ನೀರಿತ್ತಂತೆ ಇತ್ತಂತೆ ಮೇಲೆ ನೀರಿತಂತೆ ಇವಾಗ ಗುಮ್ಮಟದ ಕೆಳಗಡೆ ನೀರು ಅಂತ ಯಾವ್ದು ಈಗ ಭೂಮಿ ಮೇಲೆ ಯಾವ್ದು ಕೆಳಗಡೆ ಯಾವ್ದು ಏನದು ಕೆರೆ ಸಮುದ್ರ ಕೆರೆ ಸಮುದ್ರಿ ಗುಡ್ ಅಲ್ವರ ಗುಮ್ಮಟದ ಮೇಲೆ ನೀರಿತಿಲ್ಲ ಯಾವುದು ಯಾವ್ದು ಯಾವ್ದ ಆಕಾಶ ಕ್ಲೌಡ್ಸ್ ವೆರಿ ಗುಡ್ ಅಲ್ವರಾ ಸರಿ ಹಂಗೆ ಬುದ್ಧ ಕೆಂಪರಾಜ್ ಬದ ಮುಂದಕ್ಕೆ ಹೋದ್ರಿ ನೆಕ್ಸ್ಟ್ ಹ್ಮ್ ಹಾಗೆ ಆಯಿತು ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಆ ಗುಮಟಕ್ಕೆ ದೇವರು ಆಕಾಶ ಅಂತ ಹೆಸರಿಟ್ರಂತೆ ನೋಡ್ರಿ ಈ ವಾಕ್ಯದಲ್ಲಿ ಏನಂತ ಗಮನಿಸದ್ರಿ ಗುಮಟದ ಮೇಲೆ ನೀರಿತ್ತಂತೆ ಗುಮಟದ ಕೆಳಗಡೆ ನೀರಿತ್ತಂತೆ ಇವಾಗ ಕೆಳಗಡೆ ಇರೋಂತ ನೀರು ಅಂತ ನಿಮ್ಗೆ ಪ್ರಶ್ನೆ ಆಗಿದ ಕೆ ಅಂತ ಅನ್ಬಿಟ್ರಿ ಬುಧ ಸಮುದ್ರ ಅಂತ ಅನ್ಬಿಟ್ರಿ ಆಯ್ತಪ್ಪ ಗುಮಟದ್ ಮೇಲೆ ನೀರಿತ್ತಲ್ಲ ಅಂತಂದ್ರೆ ಆಕಾಶ ಅಂತ ಅನ್ಬಿಟ್ರಿ ಅರೆ ಸತ್ಯವೇನ್ ಹೇಳ್ತಾರೆ ಆ ಗುಮಟನೇ ಆಕಾಶ ಅಂತ ಹೇಳ್ತಾರೆ ಹಂಗಾರೆ ಆಕಾಶದ ಮೇಲೆ ಏನಾಗಿರ್ಬೇಕು ನೀರ್ ಇರ್ಬೇಕಲ್ವಾ ಅದೇ ತನಿಖೆ ಹೇಳೋದು ಆ ಗುಮ್ಮಟ ಅಂದ್ರೆ ಆಕಾಶ ಮೇಲೆ ಇರೋ ನೀರ್ಗಳನ್ನ ಕೆಳಗಡೆ ಇರಂತ ನೀರ್ಗಳನ್ನ ಏನ್ ಮಾಡ್ತಂತೆ ಸಪ್ರೇಟ್ ಮಾಡ್ತಂತೆ ಹಂಗಂದ್ರೆ ಈ ವಾಕ್ಯದ ಪ್ರಕಾರ ಏನ್ರಿ ಆಕಾಶದ ಮೇಲೆ ಒಂದು ನೀರಿದೆ ಆ ನೀರೇ ಆಕಾಶ ಅಲ್ಲ ರೀ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ ಕೆಲವು ಜನ ಸುಮ್ಮನೆ ಹಂಗೆ ಹಂಗೆ ಓದ್ಕೊಂಡು ಗಡಗಡೆ ಓದ್ಕೊಂಡು ಹೋಗ್ಬಿಟ್ಟು ಆ ಆಕಾಶ ಆಕಾಶ ಆಕಾಶನೇ ನೀರು ಅಂತ ಹಂಗಲ್ಲ ರೀ ಹೇಳ್ತಾರದು ಆಕಾಶ ಗುಮ್ಮಟ ರೀ ಆ ಗುಮ್ಮಟಕ್ಕೆ ಆಕಾಶ ಅಂತ ಹೇಳಿಟ್ರಿ ಅಂತರಿ ಆದರೆ ಗುಮ್ಮಟದ್ ಮೇಲೆ ಏನಿದೆ ಅಂತ ರೀ ಒಂದು ಇನ್ನೊಂದ್ ಸತಿ ಓದಿಬೇಕಾರೆ ಇನ್ನೊಂದ್ಸತಿ ಓದಿ ಅವಕ್ಕೆ ಇನ್ನೊಂದು ಸರ್ತಿ ಓದಿ ದಯವಿಟ್ಟು ಆರರಿಂದ ಎಂಟು ಇನ್ನೊಂದು ಸತಿ ಓದಿ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿನ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿನಿಂದ ನೀರುಗಳಿಂದ ವಿಂಗಡಿಸಿದನು ಹಾಗೆಯೇ ಆಯಿತು ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಹೀಗೆ ಪ್ರಾಂತ್ಯ ಕಾಲವೂ ಆಗಿ ಎರಡನೇ ದಿನವಾಯಿತು ಹೀಗೆ ಸಾಯಂಕಾಲವು ಪ್ರಾಂತ್ಯಕಾಲವು ಎರಡನೇ ದಿನವಾಯಿತು ಅಂಗರೇ ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರಂತೆ ಆ ಗುಮ್ಮಟದ ಮೇಲೆ ನೀರಿತ್ತಂತೆ ಅಂಗರ ಆಕಾಶದ ಮೇಲೆ ನೀರಿತ್ತಂತೆ ಆಕಾಶದ ಕೆಡ ನೀರಿತ್ತಂತೆ ಆಕಾಶ ಕೆಡ ನೀರು ಸಮುದ್ರ ಆಕಾಶ ಮೇಲೆ ನೀರೋದು ಈ ನೀರ್ ಯಾವ್ದು ಅದೊಂದು ನೀರಿತ್ರಿ ಅದ್ ಅಂದ್ರೆ ನೀರಿನ ಕವಚ ನೋಡಿ ನಮ್ಮ ಭೂಮಂಡಲ ಇತರ ಇತ್ತು ಅಂದ್ರೆ ಆ ಭೂಮಂಡಲ ಸುತ್ತಲೂ ಏನ್ರಿ ವಾತಾವರಣ ಇತ್ತು ವಾಯುಮಂಡಲ ಇತ್ತು ಆ ವಾಯುಮಂಡಲಕ್ಕೆ ಅದೇ ವಾಯುಮಂಡಲ ಆಕಾಶ ರೀ ಆ ವಾಯುಮಂಡಲಕ್ಕಿಂತ ಇನ್ನೂ ಎಷ್ಟೋ ಎತ್ತರವಾಗಿ ಹೋದ್ರೆ ಒಂದ್ ನೀರಿನ ಕವಚನ ದೇವ್ರ ಏನಪ್ಪಾ ಮಾಡಿದ್ರೆ ಭೂಮಿಯ ಸುತ್ತಲೂ ಏನ್ ಮಾಡಿದ್ರಿ ಅಲ್ಲಿ ಇಟ್ಟಿದ್ರು ಅದ್ರ ನೀರಿನ ಕವಚ ವಾಟರ್ ಕ್ಯಾನಪಿನ ಏನು ಏನ್ ಮಾಡಿದ್ರು ದೇವರು ಸೃಷ್ಟಿ ಮಾಡಿದ್ರು ಇಲ್ಲಿ ನೋಡಿ ಈ ವಿಡಿಯೋ ಕ್ಲೀನ್ ನೋಡಬಹುದು ನೋಡಿದ್ದೀನಿ ಭೂಮಿ ಇದೆ ಆ ಭೂಮಿ ಮೇಲಿರಂತ ಜಲ ಸಮೂಹ ಏನಾಗಿದೆ ಇದೆ ಸಮುದ್ರ ಅದು ಆದ್ರೆ ಆ ಭೂಮಿಯ ಮೇಲೆ ಆಕಾಶ ಇದೆ ನೋಡಿರ್ತೀನಿ ನೀವೇನು ಹೇಳಿದಂಗೆ ಆಕಾಶ ಮೋಡಗಳೆಲ್ಲ ಇದೆ ಅದ್ರಲ್ಲಿ ಏನಿದೆ ಅಲ್ವರಾ ಅದ್ರಕ್ಕಿಂತ ಮೇಲೆ ಹೋದ್ರೆ ಒಂದು ಗ್ಲಾಸ್ ಕವರ್ ತರ ನೀರಿನ ಕೌಚನ ಏನಾಗಿತ್ತೀರಿ ಅಂತ ಇತ್ತ ಇಟ್ ಆಟ್ ಕಂಪ್ಲೀಟ್ಲಿ ಎನ್ವಲ್ ಆಫ್ ದ ಎಂಟೈರ್ ಗ್ಲೋಬ್ ಯು ಸಿ ದ ವಾಟರ್ ಕ್ಯಾನ್ ಎಂಟೈರ್ಲಿ ಎನ್ವಲ್ ಆಫ್ ದ ಗ್ಲೋಬ್ ಈ ನೀರಿನ ಕವಚ ಭೂಮಿನ ಏನ್ ಕಂಪ್ಲೀಟ್ ಹಂಗೆ ವಿಸ್ತಾರವಾಗಿ ಅಲ್ಲಿ ಆವಾಜ್ ಅದಕ್ಕೆ ಎರಡನೇ ಪೇತ್ರ ಮೂರು ಐದಲ್ಲ ಓದ್ಬೇಕಾಯ್ತು ಆ ನೀರಿಂದ ಆಧಾರಗೊಂಡು ಆ ನೀರಿಂದ ಏನೈತಂತೆ ಆ ಜಳೆ ಪಳೆ ಇದ್ದಂತ ಲೋಕ ಏನೈತಂತೆ ನಾಶ ಆಯ್ತಂತೆ ಅಂದ್ರೆ ನೀರಲ್ಲೇ ಸೃಷ್ಟಿಯಾಗಿ ಆ ನೀರಲ್ಲೇ ಏನಾಗ್ಬಿಡ್ತಂತೆ ನಾಶ ಆಗ್ಬಿಡ್ತದೆ ಅದಕ್ಕೆ ನಮ್ ಇಂಗ್ಲೀಷ್ ಮೀಪಿಯಲ್ ಓದ್ರೆ ಏನು ಬಿಡ್ತಾ ಗೊತ್ತಾ ಸೆಕೆಂಡ್ ಪೀಟರ್ ಥ್ರೀ ನಲ್ಲಿ ಇನ್ ಅಂಡ್ ಔಟ್ ಆಫ್ ದ ವಾಟರ್ ಅಂತ ಹೇಳ್ತಾರೆ ದ ವರ್ಲ್ಡ್ ವಾಸ್ ವಾಸ್ ಇನ್ ಅಂಡ್ ಔಟ್ ಆಫ್ ದ ವಾಟರ್ ಅಂತ ಹೇಳ್ತಾರೆ ದ ವಾಟರ್ ಅಂತಂದ್ರೆ ಕಂಪ್ಲೀಟ್ ನೀರಿನ ಕವಚ ಒಳಗಡೆ ಏನಾಯ್ತಂತೆ ಭೂಮಿ ಇತ್ತು ಔಟ್ ಸೈಡ್ ದ ವಾಟರ್ ಅಂದ್ರೆ ಸಮುದ್ರದ ಮೇಲೆ ಭೂಮಿ ಇತ್ತು ಅಂತ ಹೇಳ್ತಾರೆ ಈ ಕಾರಣದಿಂದ ಹೆಂಗಿತ್ತಪ್ಪ ಅಂತಂದ್ರೆ ಭೂಮಿ ಒಂದು ಸೂಪರ್ ಆಗಿದೆ ಎನ್ವಿರಾನ್ಮೆಂಟ್ ಇವಾಗ ನಾವು ಹಾಂಗ್ಕಾಂಗ್ ಸಿಂಗಾಪುರ್ಗೆಲ್ಲ ಹೋದ್ರೆ ಅಲ್ಲೇನ್ ರೀ ಟನಲ್ ಅಲ್ಲಿ ಇರ್ತಾರ ನೋಡಿದಿರಿ ಸಮುದ್ರ ಒಳಗಡೆ ಏನ್ ಮಾಡ್ತಾರೆ ಟನಲ್ ಮಾಡ್ತಾರೆ ಹೋದ್ರೆ ಏನ್ ಮಾಡ್ಬೋದು ಎಲ್ಲಾ ಪ್ರಾಣಿಗಳನ್ನ ಏನ್ ಮಾಡ್ಬೋದು ನಾವಲ್ಲಿ ಅಲ್ಲಿ ರೀ ಎಲ್ಲರೂ ಸಮುದ್ರದ ಪ್ರಾಣಿಗಳ ಆದರೆ ನಮ್ಗೆ ಯಾವ್ದು ಟಚ್ ಆಗಲ್ಲ ರೀ ಯಾಕಂದ್ರೆ ಅದು ಗ್ಲಾಸ್ ಟನಲ್ ಹಾಕ್ಬಿಟ್ಟು ಗ್ಲಾಸ್ ಕವಚ ಹಾಕಿದ್ರಿಂದ ಆ ನೀರು ನಮ್ಗೆ ಏನಾಗಲ್ಲ ಬಂದೆ ಮುಟ್ಟಲ್ಲ ಇದೇ ರೀತಿ ಮೊದಲೇನ ಹೋಗ್ತಾ ಭೂಮಿ ಸುತ್ತಲೂ ನೀರಿನ ಕವಚನೇ ಆಗಿದ್ರಿ ಅಲ್ಲಿ ಆ ನೀರು ಏನಾಗ್ತಿಲ್ಲ ಮನುಷ್ಯನಿಗೆ ಬೀಳ್ತಾ ಇರಲ್ಲ ಯಾಕಂದರೆ ದೇವ್ರು ಏನು ಮಾಡಿದ್ರು ಅದನ್ನ ಆಕಾಶದ ಮೇಲೆ ಹಂಗೆ ಏನು ಮಾಡಿದ್ರು ಹಂಗೆ ಅಲ್ಲಿ ಇಟ್ಟಿದ್ರಿ ಇದರಿಂದ ಏನಪ್ಪ ಬೆನಿಫಿಟ್ ಆಗ್ತಾಯಿತ್ತು ಅಂದರೆ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಸೂರ್ಯನ ಉಷ್ಣಾಂಶತೆ ಬೀಳ್ತಾ ಇರಲ್ಲ ಯಾವುದೇ ರೀತಿ ಹಾರ್ಮ್ಫುಲ್ ರೇಸ್ ಏನಾಗ್ತಿಲ್ಲ ಭೂಮಿಲಿ ಬಂದು ಬೀಳ್ತಾ ಇರಲ್ಲ ಅಲ್ವರ ಅದನ್ನ ಭೂಮಿಯಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು ಅಲ್ದಾರ ಒಂದು ಸೂಪರ್ ಆಗಿರೋ ಎನ್ವಿರಾಮೆಂಟ್ ಅಂದ್ರೆ ಮನುಷ್ಯನ ನಾಶ ಅಷ್ಟೊಂದು ವರ್ಷ ಏನಾಗಿತ್ತು ಇತ್ರಿ ಅಲ್ವರ ಕರ್ತಾನ ಕರ್ತನಿ ಪ್ರೀತಿ ಅನ್ಸ್ಕೊಂಡೆ ಇಷ್ಟೊಂದು ಚೆನ್ನಾಗಿರೋ ಮೊದಲನೇ ನೌಕರ ನಾಶ ಯಾಕಪ್ಪ ಮಾಡಿದ್ರು ಎರಡನೇ ಪೇತ್ರ ಮೂರು ಐದರಿಂದ ಏಳರು ಓದ್ಬೇಕ್ರೆ ಆ ನೀರಿನಲ್ಲೇ ಆ ಲೋಕ ಅಂತ ಹೇಳ್ತಾರೆ ಜಲಪ್ರಳಯದಲ್ಲಿ ಏನ್ ಮಾಡಂತೆ ಆ ಲೋಕನಾ ನಾಶ ಮಾಡುದು ಅಂತ ಹೇಳ್ತಲ್ಲ ಹೇಗೆ ಯಾತಕ್ಕೆ ಏನ್ ಕಾರಣ ಅಲ್ದಾರ ಮನುಷ್ಯನ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಎಲ್ಲಾರು ಅಷ್ಟು ಸುಂದರವಾಗಿದ್ದಾರೆ ಎಲ್ಲಾರು ಸಸ್ಯಾಹಾರಿ ಏನು ಪ್ರಾಣಿಗಳ ನಡುವೆ ಏನಿಲ್ಲ ಒಂದು ಘರ್ಷಣೆ ಇಲ್ಲ ಗಲಾಟೆ ಇಲ್ಲೇ ದ್ವೇಷ ಇಲ್ಲ ಅಂದ್ರ ಎಷ್ಟು ಚೆನ್ನಾಗಿರ ಲೋಕ ಭೂಮಿ ಒಳ್ಳೆ ವಾತಾವರಣ ಇದೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾಕೆ ಮತ್ತೆ ಮೊದಲಿನ ಲೋಕ ನಾಶ ಮಾಡಿದ್ರು ಅಂತ ಒಂದು ಪ್ರಶ್ನೆ ಇದೆ ಹಾಗರ ಈ ಪ್ರಶ್ನೆಗೆ ಸತ್ಯವೇದ ಏನ್ ಹೇಳ್ತದೆ ಅಂತ ನೋಡ್ಬೇಕಾರೆ ಮೊದಲು ಮೊದಲು ಈ ಭೂಮಿ ಮೇಲೆ ಏನ್ ಮನುಷ್ಯನ ಕಾಯ್ದಕ್ಕೆ ದೇವ್ರ ಏನು ಮಾಡಿದ್ರು ಲೂಸಿಫರ್ನ ಬಿಟ್ರು ಅದೊಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ ನೋಡೋಣ ಓಕೆನಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ತೊಂತ್ರಿ ಓಕೆನಾ ಲೂಸಿಫರ್ ಯಾವಾಗ ದೇವರಿಗೆ ವಿರುದ್ಧವಾಗಿ ಸೇತಾನ ಆಗ್ಬಿಡ್ತಾನೋ ದೇವ್ರ ಏನ್ ಮಾಡ್ತಾರೆ ಮನುಷ್ಯ ಅಧಿಕವಾಗಿ ಪಾಪಕ್ಕೆ ಬೀಳ್ದಿರೋ ರೀತಿಲಿ ಅವನ ಕಾಪಾಡದಕ್ಕೆ ದೇವರು ಏನಪ್ಪಾ ಮಾಡ್ತಾರೆ ಅಂದ್ರೆ ದೇವ ದೂತರು ಮಾಡ್ತಾರೆ ಕಳಿಸ್ತಾರ ಬುಲೋಕ್ತಲಿ ದೇವ ದೂತ್ರ ಹೋಗ್ಬಿಟ್ಟು ಏನ್ ಮಾಡ್ಲಿ ಮನುಷ್ಯನ ಕಾಪಾಡ್ಲಿ ಅಂತ ಅಂದ್ಬಿಟ್ಟು ಅವಾಗ ದೇವ ದೂತ್ರ ಬುಲೋತಲ ಆಳಿ ಆಡಳಿತ ನಡೆಸ್ತಾ ಇದ್ರು ಆಳ್ವಿಕೆ ಮಾಡ್ತಾ ಇದ್ರು ಓದೋಣ ಎಲ್ಲಿ ಕೊಟ್ಟಿದ್ರೆ ಅಂತಂದ್ರೆ ಹಿಬ್ರೆಯರು ಎರಡನೇ ಅಧ್ಯಾಯ ಐದನೇ ವಾಕ್ಯ ಇಮ್ಯಾನ್ಯುಯಲ್ ಬ್ರದರ್ ಓದ್ಬೋದಾ ಈ ಬ್ರದಸ್ ಟು ಫೈವ್ ಇಮ್ಯಾನ್ಯುಯಲ್ ಬ್ರದರ್ ಲೈನ್ ಇದ್ದೀರ ಓಕೆ ಹ ಓದ್ತೀರಾ ಈ ಬ್ರಷ್ಟೋಫೈ ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಅಧೀನ ಮಾಡಲಿಲ್ಲವಲ್ಲ ನೋಡ್ರ ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತಂದ್ರೆ ಮಿನಿಗೋ ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಯಾವಾಗ ಮಾಡಿದ್ರು ಮುಂದಕ್ಕೆ ಮಾಡಲ್ಲ ಅಂತಂದ್ರೆ ಏನರ್ಥ ಒಂದ್ ಕಾಲದಲ್ಲಿ ಮಾಡಿದ್ರು ಅದ್ ಇವಾಗ ಮಾಡಿಲ್ಲ ಅಂತ ಅರ್ಥ ಅಂದ್ರೆ ಯಾವ್ದೋ ಒಂದ್ ಕಾಲದಲ್ಲಿ ಮಾಡಿದ್ರು ಯಾವ ಕಾಲದಲ್ಲಿ ಮಾಡಿದ್ರು ಮಾಡಿದ್ರು ಅದ್ ನೋಡ್ತೀನಿ ನೋಡಿ ಪ್ರೂವ್ ಮಾಡ್ತೀನಿ ನೋಡಿದ್ರಿ ನೋಡ್ರಿ ಅಂಗಾರೆ ದೇವದೂತರ್ಗೆ ಮೊದಲನೇ ಹೋಗ್ತಾ ಒಂದ್ ಸ್ಪೆಷಲ್ ಆಗಿ ಗಿಫ್ಟ್ ಕೊಟ್ಟಿದ್ರಿ ದೇವದೂತರು ನಮ್ಗೆ ಚೆನ್ನಾಗ್ ಗೊತ್ತಿರಂಗೆ ಅವ್ರ ಆತ್ಮಿಕ ಶರೀರ ನಮ್ ತರ ಮಾಂಸಿಕ ಶರೀರ ಇಲ್ಲ ಆತ್ಮಿಕ ಶರೀರ ಅಂತ ದೇವದೂತರು ಏನ್ರಿ ಅವ್ರು ಮನ್ಸು ಮಾಡ್ದವಾಗ ಭೂಲೋಕದಲ್ಲಿ ಮನುಷ್ಯರ ನಡುವೆ ಮಾಂಸಿಕ ರೂಪದಲ್ಲಿ ಏನ್ ಮಾಡ್ತಾ ಇದ್ರು ಅಲ್ಲಿ ಬರ್ತಾ ಇದ್ರು ಅದ್ರ ದೈಹಿಕವಾಗಿ ನಮ್ ತರ ಮಾಂಸಲಿ ಅಂತ ಮಾರ್ಪಾಡಾಗ್ತಾ ಇದ್ರು ಅವ್ರು ಆತ್ಮಿಕ ಶರೀರನ್ನ ಮಾಂಸಿಕ ಶರೀರಕ್ಕೆ ಏನ ಬೈತಾವ್ರು ಮಾರ್ಪಾಡಾಗೋಯ್ತು ಯಾವಾಗ ಬೇಡ ಅನ್ನಿಸ್ತದೋ ಈ ಮಾಂಸಿಕ ಶರೀರದಿಂದ ತಿರುಗೇನ ಬೈತವ್ ಆತ್ಮಿಕ ಶರೀರಕ್ಕೆ ಏನ ಬೈತವ್ರು ಮಾರ್ಪಾಡಾಗ್ಬೋದಾಗಿತ್ತು ಈ ಗಿಫ್ಟು ದೇವ ದೂತರ್ಗೆ ಮೊದಲು ತಲೆ ಮಾಡಿದ್ರು ನಮ್ಗೆ ಕೊಟ್ಟಿದ್ರು ಸರಿ ಇದ್ಗೆ ಬೈಬಲ್ ರೆಕಾರ್ಡ್ ಇದೆಯಾ ಅಂತಾನೆ ಎಸ್ ಎಷ್ಟೋ ಜನ ದೂತರು ಮನುಷ್ಯರ ನಡುವೆ ಮನುಷ್ಯರು ತನ್ನೇ ಕಾಣಿಸ್ಕೊಂಡು ಮನುಷ್ಯಗಳ ಮನೆಗೆ ಬಂದು ಊಟ ಮಾಡಿರೋಂಥ ಮತ್ತೆ ಎಷ್ಟೋ ಕೆಲ್ಸಗಳನ್ನ ಮಾಡಿರೋಂಥ ಸನ್ನಿವೇಶ ಬೈಬಲ್ ಏನಾಗಿದೆ ಇದೆ ನಿಮ್ಗೆ ಯಾರಿಗೂ ಗೊತ್ತಿದ್ಯಾ ದೇವ ದೂತ್ರು ಮಾಂಸಲ್ ಬಂದ ಎಕ್ಸಾಂಪಲ್ ಸಾರಿಗಿರೋ ಬೈಬಲ್ ಗೊತ್ತಿದ್ಯಾ ಹೇಳ್ರಿ ಯಾರು ಅಬ್ರಾಂನೊಟ್ಟಿಗೆ ಮಾತನಾಡುತ್ತ ಅಬ್ರಾಂ ಜೊತೆ ಮಾತಾಡ್ಬಿಟ್ಟು ಅವ್ರ ಮನೆಗೆ ಏನ್ ಮಾಡ್ತಾರೆ ಮೂರ್ ಜನ ದೂತ್ರು ಬರ್ತಾರೆ ಊಟ ಮಾಡ್ತಾರೆ ಊಟ ಮಾಡ್ತಾರೆ ನೋಡಿದ್ರ ಮಾಂಸದಲ್ಲಿ ಬಂದ್ರು ಅವ್ರು ಊಟ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ ಸೋದಮ್ಮನ್ ಗುಂಬರಾಗ ಹೋಗ್ತಾರೆ ವೆರಿ ಗುಡ್ ನೆಕ್ಸ್ಟ್ ಬೇರೆ ಏನೇ ಎಕ್ಸಾಂಪಲ್ ಬೇರೆ ಏನಿದ್ಯಾ ಹ್ಮ್ ಒಬ್ಬ ದೇವದೂತ ಏನ್ರಿ ಮಾಡ್ತಾನೆ ಹ ಯಾಕೋಬನ್ ಜೊತೆ ಇಡೀ ರಾತ್ರಿ ಏನ್ ಮಾಡ್ತಾನೆ ಹೋರಾಡ್ತಾನೆ ಯಾಕೊಬ್ಬು ಆಶೀರ್ವಾದ ಹ ಬಿಡೋದೆಲ್ಲ ನೋಡ್ರ ಹಿಡಿಯೋನ್ ಎರಿಕೊ ಪಟ್ಟನ ಅಟ್ಯಾಕ್ ಮಾಡಂತ ದಿನದಲ್ಲಿ ರಾತ್ರಿ ಹೋಗ್ತಾ ಇರ್ಬೇಕಾರೆ ಒಬ್ಬ ದೇವತೆ ಏನ್ ಮಾಡ್ತಾನೆ ಕತ್ತಿ ಇಟ್ಕೊಂಡು ನಿಂತಿರ್ತಾನೆ ನೋಡ್ರ ಮಾಂಸದಲ್ಲಿ ಬಂದಿ ಇದೆಲ್ಲ ಬೈಬಲ್ ಪ್ರೂಫ್ ಪ್ರೂಫ್ರಿ ದೇವದೂತರು ಮನುಷ್ಯರ ನಡುವೆ ಮನುಷ್ಯರ ತನಾನೇ ಮಾಂಸದಲ್ಲಿ ಏನ್ ಮಾಡ್ತಿದ್ರು ಬರ್ತಾ ಇದ್ರು ಅಂತಂದ್ಬಿಟ್ಟು ಅಲ್ವರ ಆವಾಗ ಬಂದವಾಗ ಏನ್ರಿ ಈ ಮಾಂಸದಲ್ಲಿ ಬಂದವಾಗ ಈ ದೇವದೂತರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಒಂದು ಪಾಪ ಮಾಡ್ಬಿಟ್ರು ಏನು ಪಾಪ ಮಾಡಿದ್ರು ಭೂಲೋಕದಲ್ಲಿರೋಂಥ ಸುಂದರವಾಗಿರೋ ಸ್ತ್ರೀಗಳನ್ನ ನೋಡ್ಬಿಟ್ಟು ಇಷ್ಟರಾದವ್ರ್ ಏನ್ ಮಾಡ್ತಿವ್ರ ಮದುವೆ ಶುರು ಮಾಡಿದ್ರು ನೋಡ್ರಿ ಅದರ ಓದ ನೋಡಿ ಆದಿಕಾಂಡ ಆರನೇ ಅಧ್ಯಾಯ ಎರಡನೇ ವಾಕ್ಯ ಆದಿಕಾಂಡ ಆರನೇ ಅಧ್ಯಾಯ ಎರಡನೇ ವಾಕ್ಯ ವರುಣ್ ಬ್ರದರ್ ಓದ್ತೀರಾ ವರುಣ್ ಬ್ರದರ್ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಎಂಡರನ್ನಾಗಿ ಮಾಡಿಕೊಂಡರು ಅಲ್ವರ ದೇವ ಕುಮಾರರು ದೇವ ಪುತ್ರರು ಮನುಷ್ಯ ಪುತ್ರಿಯರನ್ನು ನೋಡಿ ಅವರ ಸೌಂದರ್ಯವರನ್ನು ನೋಡಿ ಏಮಡಂತೆ ಇಷ್ಟರಾದವ್ರ್ ಏಮ್ತೆ ಎಂಡರಾಗಿ ಮಾಡ್ಕೊಂಡಂತೆ ಅದರ ಸರಿ ಇವಾಗ ಮದುವೆ ಮದ್ವೆ ಮಾಡ್ಕೊಂಬದ ಮಾಡ್ಕೊಂಬಾರ್ದ್ರಿ ದೇವತ್ರು ಮದ್ವೆ ಮಾಡ್ಕೊಂಬಾರ್ದ ಅಯ್ಯೋ ಏನಪ್ಪಾ ಯಾರು ಉತ್ತರನೆ ಕೊಡ್ತಾ ಇಲ್ವಲ್ಲ ಮಾಡ್ಕೊಬಾರ್ದು ಯಾಕೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತನಾ ಅಂದ್ರೆ ಸತ್ಯವೇದಲ್ಲಿ ದೇವರು ಹೇಳ್ಬಿಟ್ಟವ್ರೆ ಮದ್ವೆ ಮಾಡ್ಕೊಬಾರ್ದು ಅಂತ ಅಲ್ವರ ಎಲ್ಲೈತೆ ಏಸುಕಸ್ ಹೇಳ್ತಾರೆ ಏಸುಕಸ್ಗೊಂದು ಪ್ರಶ್ನೆ ಬಂದಾಗ್ತಾರೆ ಒಬ್ಬ ಸ್ತ್ರೀ ಏಳ್ ಜನ ಪುರುಷ ಮದುವೆ ಮಾಡ್ಕೊಂಡಿದ್ರು ಪುನರ್ತನದಲ್ಲಿ ಆ ಸ್ತ್ರೀನ ಯಾರು ಮದುವೆ ಮಾಡ್ಕೊತಾರೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಮದುವೆ ಮಾಡ್ಕೊಡೋದು ಇಲ್ಲ ಮದುವೆ ಮಾಡ್ಕೊಳೋದು ಇಲ್ಲ ಪರ್ದೋಗದಿಲ್ಲ ದೇವದೂತರುಗಳು ತರ ಇರ್ತಾರೆ ಅಂತ ಹೇಳ್ತಾರೆ ಮದುವೆ ಮಾಡ್ಕೊಳಕೆ ದೇವತರ್ಗೆ ಅನುಮತಿ ಇಲ್ಲ ಮತ್ತೆ ಇಪ್ಪತ್ತೆರಡನೇ ಅದಿಯ ಮೂವತ್ತನೇ ವಾಕ್ಯ ಅಲ್ವಾರ ಸರಿ ಮತ್ತೆ ದೇವತರು ಮದುವೆ ಮಾಡ್ಕೊಂಡ್ರಲ್ಲ ಅದೇನಾಗ್ಬಿಡ್ತು ಅಂತಂದ್ರೆ ಇದು ವ್ಯವಿಚಾರ ಆಗ್ಬಿಡ್ತರಿ ದೇವ ದೃಷ್ಟಿಯಲ್ಲಿ ವ್ಯವಿಚಾರ ಇದು ಪಾಪ ಆಗ್ಬಿಡ್ತು ನೋಡಿ ಹೋದ ಅದಿ ಅಹ್ ಯೂಧನ ಬಂದ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಅಭಿಷೇಕ್ ಬದ್ರು ಓದ್ಬೋದ ಪ್ರಕಟಣೆಕ್ಕಿಂತ ಮುಂಚೆ ಒಂದೇ ಅಧ್ಯಾಯ ಇರೋದ್ದು ಓದ್ತೀರಾ ಹ್ಮ್ ಆರುಣಗಳವರು ಪಟ್ಟಣಗಳವರು ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿ ಬಿಟ್ಟು ನೋಡ್ರ ಏನ್ರಿ ಜಾರತ್ವಕ್ಕೆ ಒಪ್ಪಿಸ್ಬಿಟ್ರು ಸೋದೋಮನ್ ಗೊಂಬ್ರ ಅಕ್ಕಪಕ್ಕದಂತ ಒಂದೆಲ್ಲಾ ಜನಾಂಗದವರು ದೂತರಂತೆ ಏನ್ ಮಾಡಂತೆ ಜಾರತ್ವ ಮಾಡಿ ಪಾಪ ಮಾಡದ್ರಂತೆ ಹಂಗಾರೆ ಏನಪ್ಪಾ ದೂತರು ಪಾಪ ಮಾಡಿದ್ರು ಯಾವಾಗ ಜಾರತ್ವ ಮಾಡಿದ್ರು ಅಂದ್ರೆ ಮೊದಲೇ ಹೋಗ್ತಾಳೆ ದೇವ್ರ ಹೊರ ಕೊಟ್ಟಿದ್ರು ಗೊತ್ತಾ ಏನ್ರಿ ಮಾಂಸದಲ್ಲಿ ಬರ್ಬೋದು ಬೇಡ ಅಂದಾಗ ವಾಪಸ್ ಮಾಡೋದು ಆತ್ಮಕ ಶಿರೀದ್ರ ಹೋಗ್ಬೋದು ಈ ದೇವ್ರು ಕೊಟ್ಟಿದ್ದ ಗಿಫ್ಟ್ ಏನಕ್ಕೆ ಏನಕ್ಕೆ ಅಂದ್ರೆ ಮನುಷ್ಯ ಏನ್ ಮಾಡ್ದೆ ಇರ್ಲಿ ಪಾಪಕ್ಕೆ ಬಿದ್ದ್ರ ಇರ್ಲಿ ಅವನೋ ಕಾಪಾಡಪ್ಪ ನೀನು ಅಂತ ಅಂದ್ಬಿಟ್ಟು ದೇವ್ರು ಅವನ್ಗೆ ಗಿಫ್ಟ್ ಕೊಟ್ರೆ ಇವ್ರು ಏನ್ ಮಾಡ್ಬಿಟ್ರು ಹೋಗ್ಬಿಟ್ಟು ಬೂಲೋಕಲ್ಲಿ ತಕ್ಷಣ ಆ ಸ್ತ್ರೀಗಳ ಜೊತೆ ಮಾಡಿದ್ರು ಸಂಬಂಧ ಇಟ್ಕೊಂಡಕ್ಕೆ ಶುರು ಮಾಡಿದ್ರು ಇದು ದೇವ್ರಿಗೆ ಇಷ್ಟ ಆಯ್ತಾ ಅಂತಂದ್ರೆ ಇದು ದೇವ್ರಿಗೆ ಇಷ್ಟ ಇಲ್ದ್ರ ಅಂತ ಕೆಲ್ಸ ರೀ ಇದು ದೇವ್ರಿಗೆ ವಿರುದ್ಧವಾಗೇ ಮಾಡಿರಂತ ಕೆಲಸ ಅದಕ್ಕೆ ಇವರು ಏನು ಪಾಪ ಮಾಡಿದ್ರು ಅವಾಗ ಏನಪ್ಪ ಆಯ್ತು ಅಂತಂದ್ರೆ ಈ ದೇವದೂತರಿಗೆ ಮಕ್ಳು ಹುಟ್ಟಕ್ಕೆ ಶುರು ಆದ್ರಿ ಹೆಂಗಪ್ಪ ಮಕ್ಳು ಹುಟ್ಟಿದ್ರು ಅಂತಂದ್ರೆ ಇವರು ದೇವದೂತ ತಾನೆ ಇವ್ರಿಗೆ ತಂದೆ ಅವರಿಂದ ಪವರ್ ಬರ್ತಾ ಇರೋದ್ರಿಂದ ಜೀವ ಬರ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ರಾಕ್ಷಸರುಗಳು ಉಟ್ಬಿಟ್ರಿ ಅವ್ರ ತಂದೆ ತರ ಪರಾಕ್ರಮಶಾಲಿಯಾಗಿ ದೊಡ್ಡ ದೊಡ್ಡ ರಾಕ್ಷಸರುಗಳು ಉಟ್ಬಿಟ್ರು ಸಾಮಾನ್ಯ ಮನುಷ್ಯಕ್ಕಿಂತ ಕಂಪೇರ್ ಮಾಡಿದ್ರೆ ವಿಭಿನ್ನವಾಗಿರೋಂಥ ರಾಕ್ಷಸರುಗಳು ಕೊಟ್ಟಿದ್ದಾರೆ ಆದಿಕಾಂಡ ಆರನೇ ಅಧ್ಯಾಯ ನಾಲ್ಕು ಮತ್ತೆ ಐದನೇ ವಾಕ್ಯ ಆರನೇ ಅಧ್ಯಾಯ ಆ ಕಾಲದಲ್ಲಿ ಅಂದರೆ ದೇವ ಪುತ್ರರು ಮನುಷ್ಯ ಪುತ್ರಿನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಿಗಳು ಭೂಮಿಯ ಮೇಲಿದ್ದರು ಅನಂತರದಲ್ಲಿಯೂ ಇದ್ದರು ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮ ಶಾಲಿಗಳು ಇವರೇ ಮನುಷ್ಯರ ಕೆಟ್ಟ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೋಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ನೋಡ್ರಾ ದಿನದಲ್ಲಿ ಅಂದರೆ ದೇವ ಪುತ್ರರು ದೇವು ದೂತ್ರಗಳ ಕೂಡಬೇಕಾದ್ರೆ ರಾಕ್ಷಸರು ಕೊಟ್ರೆ ಮನುಷ್ಯ ಮನುಷ್ಯ ಕೊಡ್ತಾರೆ ರಾಕ್ಷಸ ಕೊಡ್ತಾರೆ ದೇವತೆ ಕುಡ್ದೇ ಮಸ್ತ್ರಿಗಳ ರಾಕ್ಷಸ ಹುಟ್ಟದ್ದು ಪರಾಕ್ರಮಶಾರಿಗಳು ಮಹಾಶರೀರುಗಳಿದ್ವು ಅಂತ ಅವರು ಏನ್ರೀ ಇವರು ಭೂಲೋಕದಲ್ಲಿ ದಬ್ಬಾಳಿಕೆ ಮಾಡಿ ಕೆಟ್ಟತನದಿಂದ ಭೂಲೋಕ ತುಂಬಕೊಂಡ್ಬಿಡ್ತಂದ್ರೆ ಇವರೆಲ್ಲ ಪರಾಕ್ರಮಶಾರಿ ಸಾಮಾನ್ಯ ಮನುಷ್ಯರ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲಾರ ಮೇಲೆ ಮಾಡ್ತದ ಆಳ್ವಿಕೆ ಮಾಡ್ತಾರು ಒಟ್ನಲ್ಲಿ ಭೂಮಿನೇ ಏನಾಗ್ಬಿಡ್ತು ಕೆಟ್ಟತನದಿಂದ ತುಂಬೋಗ್ಬಿಡ್ತು ಅಂತ ವಾಕ್ಯ ಹೇಳ್ತಾರೆ ಎಲ್ಲಾ ದುಷ್ಟಚನಿಂದ ತುಂಬಿತ್ತು ಯಾಕಂದ್ರೆ ಭೂಲೋಕದಲ್ಲಿ ಏನಾಗಿದ್ರು ಎಲ್ಲ ಬ್ಬಿಟ್ಟು ರಾಕ್ಷಸಗಳು ಏನಾಗಿದ್ರು ಇದ್ರು ಅದರ ಸರಿ ಇವ್ರಿಗೆ ತಂದೆಗಳು ಏನಪ್ಪ ಅಂದ್ರೆ ರಾಕ್ಷಸ ಬಿದ್ದೋಗಿರೋ ದೂತ್ರಗಳು ಇವರು ಯಾವಾಗ ಪಾಪ ಮಾಡಿದ್ರು ಬಿದ್ದೋಗ್ಬಿಟ್ರು ದೇವ ಕೃಪೆಯಲ್ಲಿ ಅವಾಗೇನ್ ಬಿದ್ದೋಗಿರೋ ದೂತ್ರ ಆಗ್ಬಿಟ್ರಿ ಇವರು ಇವ್ರನ್ನ ದೇವರು ಏನ್ರೀ ಆಕಾಶದಲ್ಲಿ ಇಟ್ಟಿದ್ರು ನೋಡಿದ್ರಿ ಇವ್ರು ಆಕಾಶದಲ್ಲಿ ದೇವ ದೇವದೂತರುಗಳಿದ್ರೆ ಭೂಲೋಕದಲ್ಲಿ ಇವ್ರು ಮಕ್ಕಳುಗಳು ರಾಕ್ಷಸಗಳಿದ್ರು ಸೊ ಒಟ್ಟಿನಲ್ಲಿ ಮೊದಲಿನ ಲೋಕ ಏನಾಗೋಯ್ತು ಕಂಪ್ಲೀಟ್ ಆಗಿ ಕರಪ್ಟ್ ಆಗೋಯ್ತು ಅಲ್ದ್ರ ಸರಿ ಸಾಮಾನ್ಯ ಮನುಷ್ಯ ಆರಡಿ ಇದ್ರೆ ಇವನು ಏನ್ ರೀ ರಾಕ್ಷಸಗಳು ಐವತ್ತು ಅಡಿ ಅರವತ್ತು ಅಡಿ ದೊಡ್ಡ ದೊಡ್ಡ ರಾಕ್ಷಸಗಳು ಬ್ರದರ್ ಇವೆಲ್ಲ ಇದ್ಯಾ ಬ್ರದರ್ ಅಂತಂದ್ರೆ ಎಸ್ ನ್ಯಾಷನಲ್ ಜೋಗ್ರಫಿ ಅವರು ಎಷ್ಟೋ ಜಾಗದಲ್ಲಿ ಎಕ್ಸ್ಕವೇಷನ್ಸ್ ಮಾಡಿ ಜೈಜಾಂಟಿಕ್ ಜೈಂಟ್ಸ್ಗಳು ಗಳು ಒಂದು ಬೋನ್ಸ್ ಏನ್ ಮಾಡ್ತಾರೆ ಅಲ್ಲಿ ರಿಕವರ್ ಮಾಡಿದ್ದಾರೆ ಇದರಿಂದ ನಮ್ಗೆ ಕ್ಲಿಯರ್ ಪ್ರೂಫ್ ಏನಪ್ಪಾ ಅಂದ್ರೆ ಈ ದೊಡ್ಡ ದೊಡ್ಡ ರಾಕ್ಷಸಗಳು ಏನಾಗಿದ್ರು ಐತ ಅದಕ್ಕೆ ಇಡೀ ಭೂಮಿಯು ಬಲಾತ್ಕಾರದಿಂದ ತುಂಬಿತು ಅಂತ ಹೇಳ್ತಾರೆ ಅದಕ್ಕೆ ದೇವ್ರು ಹೇಳ್ತಾರೆ ಈ ಭೂಮಿನ ಏನ್ ಮಾಡ್ಬೇಕು ನಾಶ ಮಾಡ್ಬೇಕು ನಿರ್ಧಾರ ತಗೊಂತಾರೆ ಅವಾಗ ದೇವ್ರು ನೋವನ್ನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಅಲ್ವರ ನೋವ ಆಯ್ಕೆ ಮಾಡ್ಬಿಟ್ಟು ಎಲ್ಲಾ ಪ್ರಾಣಿಗಳೇನ್ ಮಾಡಿ ನೀವು ಏನ್ರಿ ನಾವೆಲ್ಲ ನಿಮ್ಮ ನೀವು ನೀವ್ ತಗೊಂಡೋಗಿ ಅಂತ ಎಷ್ಟು ಜೋಡಿ ಹೆಂಗ್ ತೊಗೊಳಬೇಕು ನೋಡಿ ಹೋದನಾ ಧನಲಕ್ಷ್ಮಿ ಸ್ಟಾರ್ ಓದ್ತೀರಾ ಹ್ಮ್ ತ್ರೀ ಎಲ್ಲಾ ಶುದ್ಧ ಪಶುಗಳಲ್ಲಿ ಏಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ ಪಕ್ಷಿಗಳಲ್ಲಿಯೂ ಏಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ನೋಡ್ರಾ ಸಾಕ್ಸ್ ಇವಾಗ ಎಷ್ಟೆಷ್ಟು ಜೋಡಿ ತಗೊಂಡು ಅಂತಂದ್ರು ಸೆವೆನ್ ಶುದ್ಧವಾದ ಶುದ್ಧವಾದ 7 ಜೋಡಿ ಅಶುದ್ಧವಾದ ಎರಡು ಜೋಡಿ ಆ ಹಾಳೋರಾ ಹೆನ್ರಿ ಶುದ್ಧವಾದದ ಎಷ್ಟು ಜೋಡಿ ಏಳು ಸೆವೆನ್ ಎಲ್ಲ ಹೋಗಿ ಕೇಳ್ಬಿಡಿ ಅಂತೀನಿ ಯಾರ್ಗೋ ಟಿವಿ ಅಲ್ಲಿ ಬರಿ ಅದಡೆ ನೋಡ್ಸಿ ಇರ್ತಾರೆ ಅದಕ್ಕೆ ತಲೆಗೆ ಫಿಕ್ಸ್ ಎರಡು ಎರಡು ಅಂತ ಸತ್ಯವೇದ ಏನು ಹೇಳ್ತದೆ ಶುದ್ಧವಾದದ್ದು 2 ಶುದ್ಧ ಎಸ್ ಅಶುದ್ಧವಾಗಿರೋದಲ್ಲಿ 2 2 ಶುದ್ಧವಾಗಿರೋದು 7 ಯಾಕೆ ಶುದ್ಧವಾಗಿರೋದು ಹೇಳುವಂತಂದ್ರೆ ನೋವ ದೇವ್ರಿಗೆ ಬಲಿ ಕೊಡ್ಬೇಕಲ್ಲ ಬಲಿ ಕೊಟ್ಬಿಟ್ರೆ ಏನಾಗ್ಬಿಡ್ತಾರೆ ಜನಸಂಖ್ಯೆ ಕಮ್ಮಿ ಆಗ್ಬಿಡ್ತಾರಲ್ಲ ಅದಕ್ಕೆ ದೇವ್ ಹೇಳ್ತಾರೆ ಶುದ್ಧವಾದದ್ದು ಏಳು ಹೇಳ್ತೋಗು ಅಂತ ಹೇಳ್ತಾರೆ ನೋಡ್ರ ಅದಕ್ಕೆ ಸತ್ಯವೇದ ಓದಬೇಕು ಸತ್ಯವೇದ ನಿಂಗೆ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದ್ರ ಯಹೋವನ ಶಾಸ್ತ್ರ ಹುಡುಕಿ ಏನ್ ಮಾಡಿ ಓದ್ರಿ ಸರಿಯಾ ವಿಭಾಗಿಸಿ ಓದ್ಬೇಕು ಸುಮ್ನೆ ಹಂಗೆ ಓದ್ಬಿಟ್ರೆ ಅರ್ಥ ಆಯ್ತದ ಅದಕ್ಕೆ ಬೈಬಲ್ ಸ್ಟಡಿ ಬರ್ಬೇಕು ಅಂತ ಹೇಳೋದು ಬೈಬಲ್ ಸ್ಟಡಿ ಬಂದ್ರೆ ಇವೆಲ್ಲ ಏನ್ ಮಾಡ್ತೀರಿ ನಿಮ್ಗೆ ಕ್ಲೀನ್ ಆಗಿ ಟೀಚ್ ಮಾಡ್ತೀರಿ ಏನ್ ಮಾಡ್ತಾರ ನೋವು ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾ ದೊಡ್ಡ ನಾವೇ ಕೊಂಡ್ತಾರೆ ಏನಾಗ್ತಿರ ಅವಾಗ ಎಂತ ಬರ್ತಾರೆ ಮಳೆ ಬಂತಲ್ವಾ ಮೊದಲಿನ ಹೋಗ್ತಲ್ ಮಳೆನೇ ಇರ್ಲಿಲ್ಲ ಮತ್ ಮಳೆ ಹೆಂಗ್ ಬಂತು ಅಲ್ವರ ಮಳೆ ಇರ್ಲಿಲ್ವಲ್ಲ ಮತ್ ಮಳೆ ಹೆಂಗ್ ಬಂತು ಓದನ್ ನೋಡಿ ಆದಿಕಾಂಡ ಏಳನೇ ಅಧ್ಯಾಯ ಹನ್ನೊಂದು ಮತ್ತೆ ಹನ್ನೆರಡು ವರುಣ್ ಬ್ರದರ್ ಓದ್ತೀರಾ ಜೆನಿಸ್ ಸೆವೆನ್ ಚಾಪ್ಟರ್ ಲೆವೆನ್ ಟ್ವೆಲ್ ನೋಹನ ಜೀವಮಾನದ ಆರುನೂರನೇ ವರ್ಷದ ಎರಡನೇ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶದ ತೂಬುಗಳು ತೆರೆದವು ನಾಲ್ವತ್ತು ದಿನವೂ ಹಗಲಿರಲು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ನೋಡ್ರಾ ಏನಪ್ಪಾ ಹೆಂಗ ದೊಡ್ಡ ಮಳೆ ಸುರಿಯಿತು ಅಂತಂದ್ರೆ ಮಳೆನೇ ಇರ್ಲ್ವಲ್ಲ ಒಂದೇ ಸರಿ ದೊಡ್ಡ ಮಳೆ ಅಂತಾರೆ ಹೆಂಗಪ್ಪ ಬಂತು ಮಳೆ ಅಂತಂದ್ರೆ ಎಂದೇ ಸಮುದ್ರದ ಸೆಲೆಗಳು ಒಡೆದವು ಆಕಾಶದ ತೂಬು ಏನಿದ್ ಆಕಾಶದ ತುಬು ಎಸ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದ ವಿಂಡೋಸ್ ಆಫ್ ಹೆವೆನ್ ಮೇರ್ ಓಪನ್ ಅಂತ ಮೇಲೆ ದೇವ್ರ ಏನ್ ಇಟ್ಟಿದ್ರು ಆ ನೀರಿನ ಕವಚ ಇಟ್ಟಿದ್ರಲ್ಲ ಅದನ್ನೇನ್ ಮಾಡುದು ತುಬ್ನ ವಾಡ್ರ್ ನೋಡ್ರಿ ಇಂತೀನಿ ಮೇಲೆ ಇರೋಂತ ಎಲ್ಲಾ ನೀರು ಭೂಲೋಕರ್ ಮೇಲೆ ಏನ್ ಮಾ ಒಳ್ಳೆ ಭಯಂಕರ ಮಳೆ ಆಗಿ ಬಿತ್ತು ನೋಡ್ರಿ ನಲ್ವತ್ತು ದಿನ ಹಗಲು ರಾತ್ರು ಸಖತ್ ಆಗೇನ್ರಿ ಮಳೆ ಬಿತ್ತು ನೋಡ್ರಿ ಆ ಮಳೆ ಏನಾಯ್ತಂತೆ ಎಲ್ಲ ನೀರಿನ ಒಂದು ಕವಚ ಒಡ್ದಾಕ್ ಬಿಟ್ರು ಯಾವಾಗ ಒಡ್ದಾಕ್ ಹೋದ್ರು ಮೇಲೇನಂತೆ ಎಲ್ಲ ನೀರ ಏನ ಬಿಡ್ತವ ಕೇಳಡೆ ಮಳೆ ಅಂತ ಬಂತು ನಲ್ವತ್ತು ದಿನ ಹಗಲು ರಾತ್ರಿ ಭಯಂಕರ ಮಳೆ ರೀ ಆ ಮಳೆಯಲ್ಲಿ ಎಲ್ಲ ಜಳೆ ಬಲ್ದಿ ಏನ ಬಿಟ್ರು ಎಲ್ಲರೂ ಸತ್ತೋಗ್ಬಿಟ್ರು ಅಲ್ಲರ ಯಾರು ಸತ್ತೋದ್ರು ಹೋದ್ರು ಏನ್ರಿ ಯಾರ್ಯಾರ ರಕ್ತದಲ್ಲಿ ಈ ದೇವದೂತ ರಕ್ತ ಸೇರಿತೋ ನೋ ಮತ್ತೆ ಕುಟುಂಬದವ್ರು ಬಿಟ್ರೆ ಮಿತ್ತ ಎಲ್ಲರಲ್ಲೂ ಸೇರಿತ್ತು ಎಲ್ಲಾರು ಏನಬಿಟ್ರು ಜಳಪಳದಲ್ಲಿ ನಾಶ ಆಗ್ಬಿಟ್ರು ಸರಿ ರಾಕ್ಷಸರು ಏನಾದ್ರು ಬುದರ್ ಅಂದ್ರೆ ರಾಕ್ಷಸ ಕೂಡ ಏನಾದ್ರು ಜಳಪಳದಲ್ಲಿ ನಾಶ ಆದ್ರು ಅಂದ್ರ ಸರಿ ರಾಕ್ಷಸು ನಾಶ ಆಗ್ಬಿಟ್ರು ಮನುಷ್ಯರ ನಾಶ ಆಗ್ಬಿಟ್ರು ಅರ ದೇವದೂತ್ರ ಇದ್ರಲ್ಲ ಮಾಂಸದಲ್ಲಿ ಬಂದಿ ಹೋಗ್ತಾ ಇದ್ರಲ್ಲ ಬೇಡ ಅಂದವಾಗ ಮಾಂಸದಿಂದ ಆತ್ಮೀಗೆ ಹೋಗ್ತಾ ಇಲ್ಲ ಈ ದೇವದೂತ್ರ ಏನಾದ್ರು ಹಿಂಗಂತಂದ್ರೆ ಯಾವಾಗ ಜಳೆ ಬಂತೋ ಬಂದು ಮಾಂಸಲ್ದಿರೋಂತ ಎಲ್ಲಾ ದೇವದೂತರು ಮಾರ್ಪಾಡಾಗಿ ಆತ್ಮೀಕ ಶರೀರದಲ್ಲಿ ಏನಾಗ್ಬಿಟ್ರು ಎಸ್ಕೇಪ್ ಆಗ್ಬಿಟ್ರು ಎಲ್ಲಿಗೋಗ್ಬಿಟ್ರು ಪರ್ಲಕ್ಕ ಹೋಗ್ಬಿಟ್ರು ಅದೇ ಪರ್ಲಕ್ಕೋಗ್ಯ ದೇವ್ರು ಸೇರ್ಸ್ಕೊಂಡಿಲ್ಲ ರೀ ಅರ ಇವ್ರು ಪರ್ಲಕ ಹೋಗಿಲ್ಲ ದೇವರು ಪರ್ಲಕ್ಕ ಸೇರ್ಸ್ಕೊಂಡಿಲ್ಲ ಮತ್ತ ಇವ್ರನ್ನ ದೇವ್ರು ಎಲ್ಲಿಟ್ಟಿದ್ದಾರೆ ಅಂದ್ರೆ ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕಿದಾರೆ ಏನ್ರಿ ಭೂಮಿಯ ವಾಯುಮಂಡಲ ಮಾಡಿದ್ರೆ ದೇವ್ರನ್ನ ಕಟ್ಟಾಕಿದ್ದಾರೆ ಎಲ್ಲಿದೆ ವಾಕ್ಯ ಎರಡನೇ ಪೇತ್ರ ಎರಡು ನಾಲ್ಕು ಜೋಯಲ್ ಬ್ರದರ್ ಓದ್ತೀರಾ ಸೆಕೆಂಡ್ ಪೀಟರ್ ಟೂ ಫೋರ್ ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವ ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು ನೋಡ್ರ ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದ್ದಾರೆ ದೇವದೂತರು ಪಾಪ ದೇವರನ್ನು ಸುಮ್ಮನೆ ಬಿಡಿದ್ರೆ ಕತ್ತಲೆ ಗುಂಡಿ ಭೂಮಿಯ ವಾಯು ಮಂಡಲ ಏನ್ ಅದನ್ನ ಅವ್ನ ಅವ್ನ ಕಟ್ಟಾಕಿದರೆ ಎಲ್ವರ ಈ ರೀತಿ ಏನಾಯ್ತು ಅಂದ್ರೆ ಮೊದಲನೇ ಲೋಕ ಏನ್ರಿ ನಾಶ ಆಗೋಯ್ತು ಭೂಲು ಹೋಗ್ತಾ ರಾಕ್ಷಸದ ಆಡಳಿತನಾಯ್ತು ನಾಶ ಆಯ್ತು ಆಕಾಶ ಮಂಡಲದಲ್ಲಿ ದೇವದೂತರು ಮಾಂಸದಲ್ಲಿ ಬಂದು ತಿರ್ಗಾ ಆತ್ಮಿಕ ಶರೀರದಲ್ಲಿ ಹೋಗಿ ಆತ್ಮಿಕ ಶರೀರ ಮಾಂಸದಲ್ಲಿ ಬರೋದು ಮಾಂಸದಿಂದ ಆತ್ಮಿಕ ಶರೀರ ಹೋಗಿತ್ತಲ್ಲ ಆ ಒಂದು ಆಡಳಿತನ ಕಿತ್ತಾಕೋದ್ರು ದೇವರು ನಾಶ ಮಾಡಾಕ್ಬಿಟ್ರು ನೋವ ನಾವೇ ಅವಳಿಗೆ ಒಂದು ವರ್ಷ ಒಂದು ತಿಂಗಳು ಹತ್ತು ದಿವಸ ಇರ್ತಾರೆ ನೋಡಿದ್ರಿ ಅದಾಗಿ ನಂತರ ನೋವ ನಾವೇನು ಹೊರಗಡೆ ಬಂದ್ಬಿಟ್ಟು ದೇವ್ರಿಗೆ ಏನು ಮಾಡ್ತಾರೆ ಯಜ್ಞಗಳನ್ನ ಸಲ್ಲಿಸ್ತಾರೆ ಬಲಿಗಳನ್ನ ಸಲ್ಲಿಸ್ತಾರೆ ಅವಾಗ ದೇವರು ನೋವ ಒಡಂಬಡಿಕೆ ಮಾಡ್ಕೊಳ್ತಾರೆ ಆಕಾಶದಲ್ಲಿ ಮೊದಲನೇ ಬಾರಿಗೆ ಮುಗಿಲ್ ಬಿಲ್ ಏನಾರ ಕಾಣಿಸ್ಕೊಂತ ನೋಡಿದ್ರಿ ಆ ಮುಗಿಲ್ ಬಿಲ್ಲು ದೇವರು ಏನಂತಾರೆ ನೋವನ ಜೊತೆ ಮಾಡ್ಕೊಂತ ಒಡಂಬಡಿಕೆಗೇನ್ರಿ ಚಿನ್ನಿ ಆಗಿಡ್ತಾರೆ ಅಲ್ವರಾ ನೋವಾ ಏನ್ ಮಾಡ್ತಾರೆ ಮೌಂಟ್ ಅರ್ಹರಾತ ಪರ್ವತ ಬರ್ತಾರೆ ಆ ಅರ್ಹರತ ಪರ್ವತ ಹೊರಗಡೆ ಬಂದಿ ದೇವ್ಗೆ ಏನ್ ಮಾಡ್ತಾರೆ ಯಜ್ಞಗಳನ್ನ ಸಲ್ಲಿಸ್ತಾರೆ ಅಲ್ವರ ಓದನ ಆದಿಕಾಂಡ ಒಂಬತ್ತು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಹದ್ಮೂರನೇ ವಾಕ್ಯ ಹ್ಮ್ ಮೇಘಗಳಲ್ಲಿ ನಾನ್ ಇಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ನೋಡ್ರಾ ಇದೇನಾಗ್ಲಿ ಗುರುತಾಗಿರ್ಲಿ ಅಂತ ಹೇಳ್ತಾರೆ ನೋವಾ ಏನ್ರೀ ಹ ಎಲ್ಲಿ ಹೋದ್ರು ಏನ್ರೀ ಈ ಜಳಪಳಿ ಅಂತ್ಯ ಆಗಿದ್ಮೇಲೆ ಯಾವಾಗ ಈ ಪರ್ವತ ಬಂದು ಆ ನಾವೇ ನಿಂತ್ಕೊಂತದೋ ನೋವ ಯಾವಾಗ ಹೊರಡೆ ಬರ್ತಾರೋ ಅಲ್ಲಿಂದ ಎರಡನೇ ಲೋಕ ಏನಾಯ್ತು ಪ್ರಾರಂಭ ಆಯ್ತು ಹಂಗ್ರಿ ನೋವ ಏನು ಏನ್ರಿ ಈ ಗ್ರಹನ ಬಿಟ್ಬಿಟ್ಟು ಬೇಹ ಗ್ರಹಕ್ಕೆ ಹೋಗ್ಬಿಟ್ರ ಈ ಭೂಮಿನೇ ಬಿಟ್ಬಿಟ್ಟು ಬೇರೆ ಭೂಮಿಗೆ ಇಲ್ಲ ರೀ ಅದೇ ಭೂಮಿಯಲ್ಲಿ ಬೇರೆ ಒಂದು ವ್ಯವಸ್ಥೆ ಏನಾಯ್ತು ಶುರು ಆಯ್ತು ಅಲ್ವಾರ ಏನ್ ವ್ಯವಸ್ಥೆ ಶುರು ಆಯ್ತು ಅಂಗ್ರೆ ಏನ್ ವ್ಯವಸ್ಥೆ ಇತ್ತು ಮೊದಲೇ ಲೋಕದಲ್ಲಿ ಭೂಲೋಕ್ ರಾಕ್ಷಸರ ಆಡಳಿತ ಇತ್ತು ಕರೆಕ್ಟಾ ಅದರ ರಾಕ್ಷಸರ ಆಡಳಿತನ ಏನಾಯ್ತು ಭೂಮಿ ಎಂದೇ ಬಲಾತ್ಕಾರದಿಂದ ತುಂಬಿತ್ತು ಅಂತ ನೋಡ್ತೀರಿ ಆದಿಕಾಂಡ ಆರು ಅನ್ನೊಂದು ಆ ಆದಿಕಾಂಡ ಆರು ಹನ್ನೊಂದು ಹ ಅದ ಧನಲಕ್ಷ್ಮಿ ಇಷ್ಟ ಓದ್ತೀರಾ ಭೂಲೋಕ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಅಂತಾರೆ ಅನ್ಯಾಯವು ಲೋಕವನ್ನು ಏನ್ ಅರ್ಥ ಲೋಕ ಏನ್ರಿ ಕಲ್ಲು ಬಂಡೆ ಗಿಡ ಮರಗಳೇ ಯಾರ ದೇಹ ಯಾರ ದೇಹ ಯಾರ ದೇಹದಲ್ಲಿ ಕೆಟ್ಟ ತುಂಬಿಕೊಂಡಿತ್ತು ದೇವದೂತ್ರ ದೇವದೂತ್ರ ಅವ್ರು ಮಾತ್ರನಾ ನೋಡಿ ಬೈಬಲ್ ಒಂದು ವಾಕ್ಯ ಇದೆ ಓದನ್ ನೋಡಿ ಗೋಪಾಲ ಓದಿ ಓದಿ

ಕೊಟ್ಟನು ಅಲ್ರ ಲೋಕವನ್ನು ಎಷ್ಟೋ ಪ್ರೀತಿ ಇಟ್ಟು ಅಂತ ಹೇಳ್ತೇವೆ ಲೋಕಾಂಡ ಏನಿಲ್ಲಿ ಕಲ್ಲು ಬಂಡೆ ಮರಗಳ ಲೋಕ ಅಂದ್ರೆ ಯಾರು ಇಲ್ಲಿ ಮನುಷ್ಯ ಅದನ್ನೇ ಅರ್ಥದಲ್ಲಿ ಬೈಬಲ್ ಹೇಳೋದು ಬೈಬಲ್ ಓದ್ಬೇಕ್ರಿ ಅಲ್ಲ ಲೋಕಾನ್ ಪ್ರೀತಿ ಇಟ್ರು ಅಯ್ಯೋ ದೇವ್ರು ಕಲ್ಲು ಬಂಡೆ ಮರಗಳು ಇನ್ನೆಲ್ಲ ಪ್ರೀತಿ ಇಟ್ಟರು ಅಂತನ ಅಂದ್ರೆ ಏನಿ ಮನುಷ್ಯರು ಸತ್ಯವೇದಿಕೆ ಸತ್ಯವೇದ ಡಿಕ್ಷನರಿ ಇದೇ ತರ ಲೋಕವು ಬಲಾತ್ಕಾರದಿಂದ ತುಂಬಿತ್ತು ಕೆಟ್ಟತನದಿಂದ ತುಂಬಿತ್ತು ಲೋಕ ಅಂದ್ರೆ ಅರ್ಥ ಏನ್ರಿ ಸಮಾಜ ಮನುಷ್ಯರು ಅದರ ಮನುಷ್ಯರ ವ್ಯವಸ್ಥೆ ಅಲ್ದರ ಜನಸಂಖ್ಯೆ ಜನರ ಬಗ್ಗೆ ಹೇಳ್ತಾರ ಅದು ಜನ್ರಲ್ ಏನ್ರಿ ಬರೀ ಕೆಟ್ಟತನ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ ಅಂದ್ರೆ ದೇವರು ಭೂಮಿ ನಾಶ ಮಾಡಿದ್ರು ಅಂತಂದ್ರೆ ಏನರ್ಥ ಲೋಕ ನಾಶ ಮಾಡೋದಂತ ಏನರ್ಥ ಈ ಗ್ರಹನ ನಾಶ ಮಾಡ್ಲಾರೀ ಅಲ್ಲಿರಂತ ವ್ಯವಸ್ಥೆ ಬುದಲ್ ವ್ಯವಸ್ಥೆ ದೂತ್ರಗಳಿದ್ರು ದೂತ್ರಗಳಿದ್ರು ರಾಕ್ಷಸಗಳಿದ್ರು ರಾಕ್ಷಸ ಬುಲೋಕ್ತ ಆಡಳಿತ ಮಾಡ್ತರು ಈ ವ್ಯವಸ್ಥೆನ ದೇವ್ರು ನಾಶ ಮಾಡಿದ್ರು ಅಂದ್ರ ಸರಿ ಆಕಾಶದಲ್ಲಿ ಯಾರಪ್ಪ ಇದ್ರು ಅಂದ್ರೆ ಬಿದ್ದೋಗಿರೋ ದೂತ್ರುಗಳು ಅಂದ್ರ ಇವ್ರು ಇಷ್ಟ ಬಂದಾಗ ಬರೋದು ಹೋಗೋದು ಬರೋದು ಹೋಗೋದು ಏನ್ರಿ ಎಲ್ಲಾ ಕೂತ್ಕೊಂಡು ಏನ್ ಮಾಡ್ತಿದ್ರು ಬುಲೋಕ್ತಲ್ಲಿ ಇವ್ರು ಸೇತನ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಗೊತ್ತಾ ಈ ಒಂದು ಆಡಳಿತನ ದೇವ್ರ ಕಿತ್ತಾಕೋದ್ರು ಮೆನ್ ಮೇಲ್ ಮಾಂಸದಲ್ಲಿ ಬರಂಗಿಲ್ಲ ಅದ್ರ ಅವ್ರ ಆಡಳಿತನ ಇದು ದೇವ್ರ ಕಿತ್ ಹಾಕಿದ್ರು ಇವತ್ತು ದೇವ್ರ ಅವ್ರನ್ನೆಲ್ಲಾ ಇಟ್ಟಿದ್ರು ಅಂತಂದ್ರೆ ಭೂಮಿಯ ವಾಯುಮಂಡಲೇ ಕಟ್ಟಾಕಿದ್ದಾರೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇವಾಗ ಹೋದ್ರೆ ಅರ್ಥ ಆಗ್ತದೆ ಅದು ಎರಡನೇ ಪತ್ರ ಮೂರನೇ ಅಧ್ಯಾಯ ಐದು ಮತ್ತೆ ಆರು ವರುಣ್ ಬದರ್ ಓದ್ತೀರಾ ತರ್ಡ್ ಚಾಪ್ಟರ್ ಫೈವ್ ಅಂಡ್ ಸಿಕ್ಸ್ ವರುಣ್ ಬದರ್ ಓದ್ತೇನೆ ಬ್ರದರ್ ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಯದಲ್ಲಿ ನಾಶವಾಯಿತು ಭೂಮಿ ಆಕಾಶ ಇದೇ ಭೂಮಿ ಸೆಟಪ್ ಸಿಸ್ಟಮ್ ಹಾ ಅಲ್ದ್ರ ರಾಕ್ಷಸರ ಆಡಳಿತ ಸಿಸ್ಟಮ್ ಏನ್ರಿ ಆಕಾಶನೇನ್ರಿ ಆಡಳಿತ ಸಿಸ್ಟಮ್ ಆ ನೀರಿಂದಲೇ ಆ ಕಾಲದ ಲೋಕ ಏನಾಯ್ತು ನಾಶ ಆಯ್ತು ಒಂದು ಭೂಮಿ ಒಂದು ಆಕಾಶ ಅಂದ್ರೆ ಒಂದು ಲೋಕ ರೀ ಒಂದ್ ಸೆಟ್ ಅಪ್ ಒಂದು ಸಿಸ್ಟಂ ಅದನ್ನೇನ್ ಮಾಡೋದು ದೇವರು ಜಲಪಿ ನಾಶ ಮಾಡಾಕದ್ರು ಇದಾಗಿದ್ದ ನಂತರ ಏನಾಯ್ತು ಎರಡನೇ ಲೋಕ ಏನಾಯ್ತು ಪ್ರಾರಂಭ ಆಯ್ತು ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸಿ ನಾವು ಚೆನ್ನಾಗಿ ಏನಪ್ಪ ತಿಳ್ಕೊಬೇಕು ಅಂದ್ರೆ ದೇವರು ಏನ್ರಿ ನಾಶ ಮಾಡಿದ್ರು ಅಂತಂದ್ರೆ ಈ ಗ್ರಹನ ನಾಶ ಈ ಗ್ರಹ ಯಾವತ್ತ ಇರ್ತಾರೆ ಈ ಭೂಮಂಡಲ ಇರ್ತಾರೆ ಅದ್ರಲ್ಲಿ ವ್ಯವಸ್ಥೆ ಮಾತ್ರ ಬದಲಾವಣೆಗೆ ಆಗೋದು ಕೆಲವೊಂದು ಮಧ್ಯೆ ಹೋದನ ಪ್ರಸಂಗಿ ಒಂದು ನಾಲ್ಕು ಹೋದ್ರಿ ಯಾರಾದ್ರು ಪ್ರಸಂಗಿ ಒಂದು ನಾಲ್ಕು ಹ್ಮ್ ತಲಾಂತರವು ಗತಿಸುವುದು ಇನ್ನೊಂದು ತಲಾಂತರವು ಬರುವುದು ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು ನೋಡ್ರ ಒಂದು ತಲಾಂತರವು ಗತಿಸುವುದು ಇನ್ನೊಂದು ತಲಾಂತರ ಬರುವುದು ಭೂಮಿ ಹಂಗೆ ಇರ್ತಾರೆ ಮೊದಲನೇ ಲೋಕ ಹೋಯ್ತು ಎರಡನೇ ಲೋಕ ಬಂತು ಭೂಮಿ ಮಾತ್ರ ಹಂಗೆ ಇರ್ತಾರೆ ಭೂಮಿನ ಯಾರು ನಾಶ ಮಾಡಕ್ ಸಾಧ್ಯ ಇಲ್ಲ ಭೂಮಿನ ಸ್ಥಿರವಾಗಿ ಸೃಷ್ಟಿ ಮಾಡ್ಬಿಟ್ಟಾರೆ ಮನುಷ್ಯನಿಗೇನೆ ಸೃಷ್ಟಿ ಮಾಡಿರೋದು ಏನೋ ಒಂದು ಬಂದ್ಬಿಟ್ಟು ಈ ಭೂಮಿನ ಬಿಟ್ಟು ಬೇರೆ ಭೂಮಿಗೆ ಹೋಗ್ಬಿಟ್ಟಂತೆ ಒಂದು ಭೂಮಿ ವ್ಯವಸ್ಥೆ ಏನಾಯ್ತು ಚೇಂಜ್ ಆಯ್ತು ಏಷ್ಯಾ ನಲ್ವ ಏಷ್ ಹದಿನೆಂಟು ಆಕಾಶ ಮಂಡಲವನ್ನು ಸೃಷ್ಟಿಸಿದ ಸೃಷ್ಟಿಸಿ ಯೋನ ಮಾತನ್ನು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು ಶೂನ್ಯ ಸ್ಥಾನವಾಗಿರದಕ್ಕೆ ಸೃಷ್ಟಿಸದೆ ಶೂನ್ಯ ಸ್ಥಾನವಾಗಿರೋದಕ್ಕೆ ದೇವರ ಭೂಮಿ ನೇಮ ಸೃಷ್ಟಿಸಿಲ್ವೇ ಮನುಷ್ಯನ ಜನ ನಿವಾಸಕ್ಕಾಗಿ ಮನುಷ್ಯ ಭೂಲೋಕ ಇರ್ಬೇಕಂತ ದೇವರು ಸೃಷ್ಟಿ ಮಾಡಿರೋದ್ರೆ ಭೂಮಿನೆಲ್ಲ ನಾಶ ಮಾಡ್ಬೇಕು ಅಂತಂಬ ಇಲ್ಲರಿ ಅದ್ರ ಅದರಿಂದ ಕರ್ತನಿ ಈ ರೀತಿ ಮೊದಲನೇ ಲೋಕ ಅಂತ್ಯ ಆಯ್ತು ಈ ಕಾರಣದಿಂದ ಅಂತ್ಯ ಆಯ್ತು ಇದಾಗಿದ್ದ ನಂತರ ಎರಡನೇ ಲೋಕ ಏನಾಯ್ತು ಪ್ರಾರಂಭ ಇತ್ತು ಅಂದ್ರೆ ಎರಡ್ನೇ ಲೋಕ ಏನಾಯ್ತು ಪ್ರಾರಂಭ ಆಗಿ ಮೇಲೆ ಅದನ್ನ ಯಾಕೆ ದೇವ್ ನಾಶ ಮಾಡಕ್ ಹೋಗ್ತಾರೆ ಏನಿದೆ ಎರಡ್ನೇ ಲೋಕದಲ್ಲಿ ಮೂರ್ನೇ ಲೋಕ ಹೇಗ್ ಶುರು ಆಗ್ತದೆ ಇದೆಲ್ಲ ಬರುವಂತ ವಾರ್ತೆ ನಾವು ನೋಡೋಣ ಓಕೆನಾ ವಾಕ್ಯ ನಾಶವಸ್ಲಿ ಯಾರ್ಗ ಏನಾರ ಪ್ರಶ್ನೆ ಇತ್ತು ಅಂದ್ರೆ ಧಾರಳೆ ಕೇಳಿ ಡೌಟ್ಸ್ ದೊಡ್ಡಿಸಿದ್ಯಾ ಕ್ವಶನ್ ಇದೆಯಾ ಇದೆಯಾ ಒಂದ್ ಅದ್ ಪ್ರಶ್ನೆ ಏನ್ ಇಲ್ಲ ಬ್ರದರ್ ಸುಮ್ನೆ ಕ್ಲಾರಿಫಿಕೇಶನ್ ಅಷ್ಟೇ ನಾನು ಹೇಳಿದ್ನಲ್ಲ ಇನ್ನೊಂದು ಬೈಬಲ್ ಕ್ಲಾಸ್ ನನ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಅದ್ರಲ್ಲೂ ಲಾಸ್ಟ್ ಮಂತ್ ಇದೆ ಇದೆ ಇತ್ತು ಅದ್ರಲ್ಲಿ ಅವ್ರು ಹೇಳಿದ್ರು ಪೂರ್ವದಲ್ಲಿ ಮನುಷ್ಯರು ಉಂಟಾಗಕ್ಕಿಂತ ಮುಂಚೆ ದೇವದೋತ್ರ ಆಳ್ವಿಕೆ ಮಾಡ್ತಾ ಇದ್ರು ಭೂಮಿನಾ ಅಂತ ಅದು ನಿಜನಾ ಭೂಲೋಕದಲ್ಲಿ ಮನುಷ್ಯರ ಮೇಲೆ ದೇವ್ರೆ ಮಾಡ್ತಾ ಇದ್ರು ಹೊರತು ತಮ್ಮಷ್ಟಕ್ಕೆ ತಾವೇ ಮಾಡ್ತಾ ಇರ್ಲಿಲ್ಲ ಆಳ್ವಿಕೆ ಮಾಡ್ತಾ ಇರ್ಲಿಲ್ಲ ಮನುಷ್ಯರಿದ್ರು ಅದರ ಮೊದಲೇ ಹೋಗ್ತಾರ ಮನುಷ್ಯರಿದ್ರು ಆ ಮನುಷ್ಯರ ಮೇಲೆ ಆಳ್ವಿಕೆ ಮಾಡಕ್ಕೆ ದೇವ್ರ ಏನ್ ಮಾಡಿದ್ರು ಅವ್ನ ಅನುಮತಿ ಏನ್ ಮಾಡಿದ್ರು ಅವ್ರಿಗೆ ಕೊಟ್ಟಿದ್ದು ಓಕೆನ್ ಅವ್ರು ಹಂಗೆ ಹೇಳಲಿಲ್ಲ ಭೂಮಿ ಅಂದ್ರೆ ಭೂಮಿ ಫಸ್ಟ್ ಉಂಟು ಮಾಡಿದ್ರು ಭೂಮಿ ಇತ್ತು ಆ ಭೂಮಿಯಲ್ಲಿ ದೇವದೂತರು ಆಳ್ವಿಕೆ ಮಾಡ್ತಿದ್ರು ಅದಾದ್ಮೇಲೆ ಮನುಷ್ಯರು ಉಂಟು ಮಾಡಿದ್ರು ಅದು ನನಗೆ ಕನ್ಫ್ಯೂಷನ್ ಅವತ್ತಿನ ತುಂಬಾ ಸರಿ ಇತ್ತು ನಾನು ಯಾವ ಸೇವಕರ ಕೇಳಿ ಅಂತ ಇತ್ತು ಬಟ್ ಇವತ್ತು ಚೆನ್ನಾಗಿತ್ತು ದೇವರು ಇವಾಗ ನಾವು ದೇವ್ರ ವಾಕ್ಯದಲ್ಲಿ ನೋಡಿದ್ರಲ್ಲ ಕರೆಕ್ಟ್ ಆಗಿ ನೋಡಿ ದೇವ್ರು ಏನು ಮಾಡಿದ್ರು ಮನುಷ್ಯನ ಸೃಷ್ಟಿ ಮಾಡಿದ್ರು ಅನಂತರ ದೇವ್ರು ಏನ್ ಮಾಡಿದ್ರು ದೇವದೂತ್ಗೆ ಭೂಲೋಕದ ಬರಕ್ಕೆ ಅವಕಾಶ ಕೊಟ್ಟಿದ್ದು ಅದಕ್ಕೆ ಆದಿಕಂಡ ಆರನೇದೇ ನೋಡ್ತೀರಿ ದೇವ ಪುತ್ರರು ಬಂದವಾಗ ಏನ್ ಮಾಡಿದ್ರು ಮನುಷ್ಯ ಪುತ್ರ ಸೇರ್ಕೊಂಡಿದ್ದು ಅಂದ್ರೆ ಮನುಷ್ಯ ಪುತ್ರ ಇರಲಿಲ್ಲ ಅಂತಂದ್ರೆ ದೇವ ಪುತ್ರರು ಯಾರನ್ನ ಮೊದಲ ಮಾಡ್ಕೊಂತಾರೆ ಅಲ್ವರ ಹಾಗಾದ್ರೆ ಈ ಒಂದು ಆರ್ಡರ್ ಸತ್ಯವಾದ ಪ್ರಕಾರ ಏನಿದೆ ಕ್ಲೀನ್ ಆಗಿ ಇದೆ ಓಕೆ ಬೇರೆ ಯಾರಾದ್ರೂ ಪ್ರಶ್ನೆ ಅಭಿಷೇಕ್ ಬ್ರದರ್ ಏನೇ ಡೌಟ್ಸ್ ಇದೆಯಾ ಇಲ್ಲ ಬ್ರದರ್ ಏನಿಲ್ಲ ಓಕೆ ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಬ್ರದರ್ ಏನಿಲ್ಲ ಕೆಂಪರಾಜ್ ಬ್ರದರ್ ಏನೋ ಡೌಟ್ಸ್ ಇದೆಯಾ ಕ್ವಶನ್ಸ್ ಇದೆಯಾ ನೋ ಡೌಟ್ ಸರ್ ಓಕೆ ಇಮ್ಯಾನ್ಯುಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಓಕೆ ಪ್ರಜ್ವಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಏನಿಲ್ಲ ಬ್ರದರ್ ಥ್ಯಾಂಕ್ ಯು

அஹ் அனில் பிரதர் என்ன பிரச்சனை இல்ல பிரதர் இல்ல